ಬೇಡ ತಪ್ಪು ತಪ್ಪು ಮಾಡ್ತಾರೆ ಅಧ್ಯಕ್ಷ ವಿತ್ತೀಯ ಕಾರ್ಯಕಲಾಪಗಳು ಇದರೊಳಗೆ ಈಗ ನಿನ್ನೆ ರಮೇಶ್ ಕುಮಾರ್ ಅವರು ತಾವು ಇವತ್ತು 20 ನಿಮಿಷಕ್ಕೆ ಮುಗಿಸ್ತೀನಿ ಅಂತ ಹೇಳಿದ್ರೆ ತಾವು ಮಾತನಾಡಿ ತಾವು ಮಾತನಾಡಿ ಉತ್ತರ ಆಮೇಲೆ ಕೊಡಿಸ್ತೀನಿ ಆಮೇಲೆ ಕೊಡಿಸ್ತೀನಿ ಓಕೆ ಆಮೇಲೆ ಆಮೇಲೆ ಅವ ಸಚಿವರು ಬರಲಿ ಆಮೇಲೆ ಕೊಡಿಸ್ತೀನಿ ಈಗ ಬಜೆಟ್ ನೋಡ್ರಿ ಈ ಸೆಷನ್ ಇರೋದೆ ಬಜೆಟ್ ಅನ್ನ ವಿಷಯದಲ್ಲಿ ಮಾತಾಡೋದಕ್ಕೆ ಸ್ವಲ್ಪ ಅದಕ್ಕೆ ಜಾಸ್ತಿ ಜನಕ್ಕೆ ಅವಕಾಶ ಕೊಡಬೇಕು ಅನ್ನೋದಿದೆ ರಮೇಶ್ ಕುಮಾರ್ ಅವರು ಹೇಳಿದ್ನಲ್ರಿ ಈಗ ಅದನ್ನೇ ಹೇಳಿದ್ದು ಈಗ ಈಗ ಏನು ಹೇಳಿದೆ ಅಂತ ಇಷ್ಟೊತ್ತನಕ ನಾನು ಹೇಳಿದ್ ಕೇಳಿದ್ದಿದ್ರೆ ಅದೇ ಹೇಳಿದ್ದೆ ಈಗ ಅಧ್ಯಕ್ಷರೇ ಏನೇ ಕೇಳಕಂತ ಅಧ್ಯಕ್ಷರೇ ರಮೇಶ್ ಕುಮಾರ್ ಅವರು ಹೊಸಬರ್ಗೆ ಸರ್ ಒಂದು ವಾರದಿಂದ ರಮೇಶ್ ಕುಮಾರ್ ಸರ್ ಏನು ಮಾಡ್ಲಿ ಅಧ್ಯಕ್ಷರೇ ನೀವು ಮಾತಾಡಬೇಕು ಈಗ ಏನು ಮಾಡೋದು ನಾನು ಏನು ಮಾಡ್ಲಿ ಅಂತ ನೀವೇ ಹೇಳಬೇಕು ಈಗ ಆಮೇಲೆ ತೋಳೋಣ ರೀ ಸಚಿವರು ಬರಲಿ ತೋಳೋಣ ಸಚಿವರು ಬಂದ ತಕ್ಷಣ ಸಚಿವರು ಇಲ್ಲ ಅಂತ ಕಾಣುತ್ತೆ ಇವತ್ತು ಅಥವಾ ಕೌನ್ಸಿಲ್ಗೆ ಹೋಗಿದ್ದಾರೆ ಕೇಳೋಣ ಕೇಳೋಣ ಸಚಿವರು ಬರಲಿ ಅವ್ರು ಇಲ್ಲದೆ ಹೋದಾಗ ನಿನ್ನೆ ನೀವು ಬೊಮ್ಮಯ್ಯ ಅವ್ರ ಹತ್ರ ಕೇಳಿದ್ದೀರಿ ಅವ್ರು ಉತ್ತರ ಹೇಳಿದ್ದಾರೆ ನೀವು ನಿಮ್ಮ ಪ್ರತಿಭಟನೆ ಎಲ್ಲ ಮಾಡೇ ಆಗದೆ ಮತ್ತೆ ಈಗ ಅವ್ರು ಬರಲಿ ಸಚಿವರು ಬಂದ್ಮೇಲೆ ಕೇಳೋಣ ಅಜೆಂಡಾದಲ್ಲಿ ಇಲ್ಲ ರೀ ಈಗ ಅವರು ಸಚಿವರು ಬಂದ್ಮೇಲೆ ಕೇಳೋಣ ರಮೇಶ್ ಕುಮಾರ್ ಅವ್ರು ತಾವು ಮಾತಾಡಿ ಸನ್ಮಾನ್ಯ ಸಭಾಧ್ಯಕ್ಷರೇ ಅವ್ರು ಆಮೇಲೆ ಬಂದ್ಮೇಲೆ ಕೇಳೋಣ ತಮ್ಮ ಸೂಚನೆ ಮೇರೆಗೆ ನಾನು ಇವತ್ತು ಮುಂದುವರಿಸಿ ಒಂದು 20 ನಿಮಿಷದಲ್ಲಿ ಮುಗಿಸ್ತೇನೆ ಅಂತ ಹೇಳಿದ್ದೇನೆ ಮಾನ್ಯ ಸುರೇಶ್ ಕುಮಾರ್ ಅವರು ನನ್ನ ಇಡೀ ದಿವಸ ಇದ್ರು ನಾನು ಮಾತಾಡೋಳಗೆ ಸ್ವಲ್ಪ ಅವ್ರು ಇರಲ ಆಗಲಿ ತೊಂದರೆ ಇಲ್ಲ ತೊಂದರೆ ಇಲ್ಲ ಇಟ್ಸ್ ನಾಟ್ ಅಂತಾರೆ ಒಂದು ಅದರಲ್ಲಿ ನಿನ್ನೆ ಹೇಳಿದ್ದನ್ನು ಮುಂದುವರಿಸಿ ಸರ್ಕಾರಿ ಹೈಸ್ಕೂಲ್ಗಳು ಮತ್ತು ಪದವಿ ಪೂರ್ವ ಕಾಲೇಜು ಅಲ್ಲಿ ನೀವು ಕಡ್ಡಾಯವಾಗಿ ಕ್ಲಾಸ್ ರೂಮ್ಸು ಲ್ಯಾಬ್ರೇಟ್ರಿ ಲೈಬ್ರರಿ ಟಾಯ್ಲೆಟ್ಸು ಪ್ರತ್ಯೇಕ ಟಾಯ್ಲೆಟ್ಸು ಡ್ರಿಂಕಿಂಗ್ ವಾಟರ್ ಆಡಿಟೋರಿಯಂ ಮತ್ತು ಪೋಸ್ಟಿಂಗ್ಸ್ ವಿಶೇಷವಾಗಿ ಸೈನ್ಸು ಮತ್ತು ಇಂಗ್ಲೀಷ್ ಟೀಚ್ ಮಾಡ್ತಕ್ಕಂಥ ವೇಕೆನ್ಸೀಸ್ ಇವುಗಳನ್ನು ಇಷ್ಟನ್ನು ನೀವು ಸರ್ಕಾರದ ಹಣದಿಂದಲೇ ಮಾಡಬೇಕು ಅಂತೇನಿಲ್ಲ ಸಿ ಎಸ್ ಆರ್ ಫಂಡ್ಸು ಇನ್ನೊಂದು ಮತ್ತೊಂದು ಕೂಡ ಯೂಸ್ ನಾನು ಪ್ರಾಯೋಗಿಕವಾಗಿ ನನ್ನ ಮತಕ್ಷೇತ್ರದಲ್ಲಿ ಅದನ್ನು ಮಾಡ್ತಾ ಇದ್ದೇನೆ ಸ್ವಲ್ಪ ಹೆಚ್ಚು ಕಡಿಮೆ 70 ಭಾಗ ಮುಗಿಸಿದೆ 70-80 ಭಾಗ ಮುಗಿಸಿದೆ ಅದೇನು ಅಗತ್ಯ ಇಲ್ಲ ಒತ್ತಿ ಒತ್ತಿ ಹೇಳೋದು ಈ ಶಾಲೆಗಳಿಗೆ ಬರ್ತಕ್ಕಂಥವರೇ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸೇರಿದವರು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತಿದ್ದರೆ ಇದು ಅಗತ್ಯ ತಾವು ಮಾಡೋ ಮನಸ್ಸಿದೆ ಅಂತ ನಾನು ಭಾವಿಸಿದ್ದೇನೆ ಪಿ ಡಬ್ಲ್ಯೂ ಇಲಾಖೆಯವರಿಗೆ ಒಂದೇ ಒಂದು ಸಲಹೆ ಅಧ್ಯಕ್ಷ ತಮ್ಮ ಮುಖೇನ ಈ ಸ್ಪೀಡ್ ಹಂಪ್ಸ್ ಹಾಕ್ತಾರಲ್ಲ ಅದಕ್ಕೆ ಯಾವ ರಸ್ತೆಯಲ್ಲಿ ಎಷ್ಟಿರಬೇಕು ಎಲ್ಲಿ ಹಾಕಬೇಕು ಅದರ ಸ್ವರೂಪ ಹೇಗಿರಬೇಕು ಅಂತಕ್ಕಂಥ ಒಂದು ಇದಕ್ಕೆ ಆ ಊರವರು ತೊಂದರೆ ಮಾಡ್ತಾರೆ ಅಂತ ನಾನು ಕೇಳಿದೆ ಆ ಊರವರೇ ಹಾಕೋಬಿಡ್ತಾರೆ ನಾವು ಹಾಕೋದಿಲ್ಲ ಅಂತ ಡಿಪಾರ್ಟ್ಮೆಂಟ್ನವರು ಅದು ಹೇಳ್ತಿರೋದು ಸರ್ಕಾರ ಅಷ್ಟು ಅಸಹಾಯಕ ಆಗಬಾರ್ದು ಬೆಂಗಳೂರಿನಿಂದ ಹೊಸಕೋಟೆಗೆ ತಲುಪಿ ನಾವು ಕೇಶಿಪ್ಪಲ್ಲಿ ಒಂದು ರಸ್ತೆ ಮಾಡಿದ್ದಾರೆ ನಮಗೆ ಚಿಂತಾಮಣಿ ಮುಖಾಂತರ ಆಂಧ್ರಕ್ಕೆ ಹೋಗಿ ನಾನು ದಿವಸ ಅದೇ ರಸ್ತೆಯಲ್ಲೇ ಹೋಗ್ತೇನೆ 50 ಕಿಲೋಮೀಟರ್ ರಸ್ತೆ ರಸ್ತೆಗೆ ನಿಮ್ಮ ಅಂದಾಜಲ್ಲಿ ತಮಗೆ ನಾನು ಕೇಳ್ತೇನೆ ಎಷ್ಟಿರ್ಬೋದು ಸ್ಪೀಡ್ ಅಂಪ್ಸ್ ಅಧ್ಯಕ್ಷ ನಾ ಎಣಿಸಿದ್ದೀನಿ ಎಷ್ಟು ಒಂದು ಅಂದಾಜು ಎಷ್ಟಿರ್ಬೋದು ಒಂದು 25 47 ಇದ್ದಾವೆ ಅಂದ್ರೆ ಕಿಲೋಮೀಟ್ರಿಗೆ ಒಂದು ಇದ್ದಂಗೆ ಆಯಿತು ಕೇಶಿಪ್ಪಲ್ಲಿ ಅಪಾರವಾದ ಹಣ ಖರ್ಚು ಮಾಡಿ ಯಾಕೆ ರಸ್ತೆ ಮಾಡ್ತೀರಪ್ಪ 50 ಕಿಲೋಮೀಟರ್ ಉದ್ದ ಇರೋ ರಸ್ತೆಗೆ 47 ಸ್ಪೀಡ್ ಅಂಪ ಪತ್ರ ಬರೆದಿದ್ದೀನಿ ಎರಡು ಪ್ರಶ್ನೆನೂ ಕೇಳಿದ್ದೀನಿ ಪ್ರಶ್ನೆನೂ ಬಂದಿಲ್ಲ ನಾನು ಯಾಕೆ ಹೇಳ್ತೇನೆಂದರೆ ಆಡಳಿತ ನಡೆಸ್ತಕ್ಕಂಥವ್ರಿಗೆ ಪಂಚೇಂದ್ರಿಯಗಳು ಕೆಲಸ ಮಾಡಬೇಕು
ತಾವು ಹೇಳಿದ್ರಲ್ವಾ ಊರ್ನವರು ಅಂತ. ಈಗ ಪೂರ್ವ ಪಶ್ಚಿಮ ಒಂದು ರಸ್ತೆ ಇದೆ ಅಧ್ಯಕ್ಷ, ಉತ್ತರಕ್ಕೆ ಅಥವಾ ದಕ್ಷಿಣಕ್ಕೆ ಹಳ್ಳಿ ಇದೆ. ಆ ಹಳ್ಳಿಗೆ ಆ ಮೇನ್ ರೋಡ್ ಎಲ್ಲಿ ಬರುತ್ತೆ ಅಲ್ಲಿ ಸ್ಪೀಡ್ ಹಂಪ್ ಹಾಕೋದು ಅರ್ಥ ಇದೆ. ಇವರೇನು ಗೊತ್ತಾ, ಅಲ್ಲಿಗೆ ಹಾಕೋದಿಲ್ಲ, ಮೇನ್ ರೋಡಿಗೆ ಹಾಕ್ತಾರೆ. ಇದಕ್ಕೇನಾದರೂ ಸಂದೇಶ ಕೊಡಕ್ಕೆ ಸಾಧ್ಯನಾ? ಇದಕ್ಕೇನಾದರೂ ಬಜೆಟ್ ಪ್ರೊವಿಷನ್ ಬೇಕಾ? ಆದರೆ ಇಂಥದ್ದೆಲ್ಲ ಯಾರು ಗಮನಿಸ್ಬೇಕು ಅಂತ ನೀವು ಹೇಳೋದು? ಅದಕ್ಕೆ ನಾನು ಹೇಳಿದ್ರು ಮುಂದೆ ಬರ್ತೀನಿ ಆ ವಿಷಯಕ್ಕೆ ಬರ್ತೇನೆ, ಯಾಕೆಂದ್ರೆ ನಂದು ಸಾಕಷ್ಟು ಈ ರೀತಿ ಚರ್ಚೆ ಮಾಡಿ ವಿಷಯ ಇದೆ. ನಾನು ಒಂದೇ ಮಾತಲ್ಲಿ ಹೇಳಿದೆ, ಪಂಚೇಂದ್ರಿಯಗಳು ಕೆಲಸ ಮಾಡಬೇಕು ಆಡಳಿತ ನಡೆಸ್ತಕ್ಕಂಥವ್ರಿಗೆ. ಶಾಸನ ರಚನೆ ಏನಪ್ಪ, ಅಲ್ಲೇ ನಿಂತುಬಿಟ್ಟೆ ನೀನು, ನನಗೆ ಅಡ್ಡ ಆಗ್ತಾ ಇದೆ, ಎಷ್ಟೊತ್ತು ನಿಂತ್ಕೊಳ್ತೀಯ? ಶಾಸನ ರಚನೆ ಈ ಸದನದ ಆದ್ಯ ಕರ್ತವ್ಯ. ಅಬ್ರಹಾಂ ಲಿಂಕನ್ರು ಹೇಳ್ತಾರೆ, ಜನರಿಂದ ಸರ್ಕಾರ, ಜನರಿಗಾಗಿ ಸರ್ಕಾರ, ಜನರ ಸರ್ಕಾರ. ನಾವು ಆ ಫೌಂಡೇಶನ್ ಮೇಲೆ ನಡೆದಿದ್ದೇವೆ. ಇರಬಹುದು ಆಚರಣೆಯಲ್ಲಿ ನಾವು ವಿಮರ್ಶೆ ಮಾಡೋದು, ಅವರು ವಿಮರ್ಶೆ ಮಾಡೋದು, ಕಾಲಕಾಲಕ್ಕೆ ಇದೆಲ್ಲ ನಡೀತಾ ಬಂದಿದೆ. ಇದು ಪ್ರಜಾಪ್ರಭುತ್ವದ ಮೂಲ ಗುಣ. ಇಲ್ಲಿ ನೀತಿ ಮತ್ತು ಆಡಳಿತ ಇವೆರಡೂ ಕೂಡ ನಮ್ಮ ಅಸ್ತಿತ್ವ. ನೀತಿ ನಿರೂಪಣೆ ಮಾಡ್ತಕ್ಕಂಥದ್ದು ಅವ್ರ ಕೆಲಸ. ಯಾರು ಸಂಖ್ಯಾಬಲದ ದೃಷ್ಟಿಯಿಂದ ಆಡಳಿತ ಪಕ್ಷದಲ್ಲಿ ಕೂತು ರಾಜ್ಯದ ಆಡಳಿತದ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ ಅವರೊಂದು ನೀತಿಯನ್ನು ರೂಪಿಸ್ತಾರೆ. ಆ ನೀತಿಯನ್ನು ಆಚರಣೆಗೆ ತರ್ತಕ್ಕಂಥದ್ದು ಯಾರು ನಮ್ಮ ಕಾರ್ಯಾಂಗದಲ್ಲಿರ್ತಾರೆ ಅವ್ರ ಕೆಲಸ. ಆಲ್ಬರ್ಟ್ ಐನ್ಸ್ಟೈನ್ ಇದನ್ನೇ ಟ್ರೂ ರಿಪಬ್ಲಿಕ್ ಅಂತ ಹೇಳಿತ್ತು. ಅಬ್ಸಲ್ಯೂಟ್ ಕೋಆರ್ಡಿನೇಷನ್ ಬಿಟ್ವೀನ್ ದಿ ಪಾಲಿಸಿ ಮೇಕರ್ ಅಂಡ್ ದಿ ಇಂಪ್ಲಿಮೆಂಟಿಂಗ್ ಅಥಾರಿಟಿ, ದಟ್ ರಿಸಲ್ಟ್ಸ್ ಇನ್ ಟ್ರೂ ರಿಪಬ್ಲಿಕ್. ಅನ್ಫಾರ್ಚುನೇಟ್ಲಿ ನಾನು ಸುಮ್ಮನೆ ಹೆಚ್ಚಿಗೇನು ಹೇಳಕ್ಕೆ ಹೋಗೋದಿಲ್ಲ, ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಾವು ಈ ಸದನದಲ್ಲಿ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆ್ಯಕ್ಟ್ಗೆ ಕೆಲವು ತಿದ್ದುಪಡಿಗಳನ್ನು ತಂದಿವಿ. ದಟ್ ಇಸ್ ಎ ಪಾಲಿಸಿ. ಇಲ್ಲಿ ಸಾಕಷ್ಟು ಅದರ ಪರ ವಿರೋಧ ಎಲ್ಲ ಚರ್ಚೆಗಳಾದವು, ಹೊರಗಡೆನೂ ಕೆಲವು ಅಜಿಟೇಷನ್ಸು ಎಲ್ಲ ಆದವು. ಏನು ಮೇನ್ ಆಬ್ಜೆಕ್ಟ್ ಏನಿತ್ತದು? ಖಾಸಗಿ ವೈದ್ಯಕೀಯ ನಿರ್ವಹಣೆಯಲ್ಲಿ ಜನರಿಗೆ ಶೋಷಣೆ ಆಗ್ತಾ ಇದೆ, ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಪ್ರೈಮರಿ ಸೆಕೆಂಡ್ರಿ ಮತ್ತು ಫೈನಲ್ ಸ್ಟೇಜಸ್ ನಾವೇನು ಅಪೆಕ್ಸ್ ಅಂತ ಹೇಳಿ ಹೇಳ್ತೀವಿ, ಆ ಕಾಯಿಲೆಗಳನ್ನು ವರ್ಗೀಕರಿಸಿ ಪರಿಣಿತರನ್ನು ಒಳಗೊಂಡಂಥ ಒಂದು ಸಮಿತಿಯನ್ನು ಮಾಡಿ ಯಾವ್ಯಾವ ಕಾಯಿಲೆಗೆ ಎಷ್ಟೆಷ್ಟು ಆಗಬಹುದು ಅಂತ ಹೇಳಿ ಆ ಏನು ಸರ್ಕಾರ ಸಾರ್ವಜನಿಕ ಆಕ್ಷೇಪಣೆಗಳನ್ನು ಕರೆದು ಅಂತಿಮವಾಗಿ ದರ ಪಟ್ಟಿ ನಿಗದಿ ಮಾಡುತ್ತೆ, ಅದನ್ನು ಎಲ್ಲ ಆಸ್ಪತ್ರೆಗಳಲ್ಲೂ ಕಡ್ಡಾಯವಾಗಿ ಹಾಕಬೇಕು, ಎಲ್ಲ ಜನರಿಗೆ ನಾವು ಹೆಲ್ತ್ ಕಾರ್ಡ್ ಕೊಡಬೇಕು, ಎಲ್ಲರೂ ಕೂಡ ಕಡ್ಡಾಯವಾಗಿ ಮೊದಲನೇ ಪ್ರಾಶಸ್ತ್ಯ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು, ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ವೇಳೆ ಚಿಕಿತ್ಸೆ ಲಭ್ಯ ಇಲ್ಲದೆ ಹೋದರೆ ಖಾಸಗಿ ಆಸ್ಪತ್ರೆಗೆ ಹೋಗಬೇಕು, ಅದನ್ನು ಅವ್ರು ಬರ್ಕೊಡಬೇಕು. ಕೆಲವು ಎಮರ್ಜೆನ್ಸಿ ಸಿಚುಯೇಷನ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಆಕ್ಸಿಡೆಂಟ್ಸ್ ಆಗುತ್ತೆ, ಹೆಮರೇಜ್ ಇಂಥದ್ದು ಬಂದಾಗ ತಕ್ಷಣ ಯಾವ ನಿಯರೆಸ್ಟ್ ಹಾಸ್ಪಿಟಲ್ ಇದ್ದರೆ ಅವ್ರ ಪ್ರಾಣ ಉಳಿಸೋ ಕಾರಣಕ್ಕೆ ಹೆಲ್ತ್ ಕಾರ್ಡ್ ತೊಗೊಂಡೋಗಿ ಸೇರಿಸ್ಬೇಕು, ಕಡ್ಡಾಯವಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಆ ವೆಚ್ಚವನ್ನು ಸರ್ಕಾರನೇ ಭರಿಸ್ಬೇಕು. ಅನೇಕ ವಿಚಾರಗಳು ಅದ್ರ ಪುರಾಣ ಎಲ್ಲ ನಾನು ಹೇಳ್ಕೋಬೇಕು. ಸನ್ಮಾನ್ಯ ಅಧ್ಯಕ್ಷರೇ,
ಶಾಸನ ಇಲ್ಲಿ ಇತ್ಯರ್ಥ ಆಯಿತು ಮಾಡಬೇಕು ಅಂತ ಸಭೆ ತೀರ್ಮಾನ ಮಾಡಿತು. ರಾಜ್ಯಪಾಲರು ತಮ್ಮ ಸಹಿಯನ್ನು ಹಾಕಿದರು. ಅದಾದ ಮೇಲೆ ರೂಲ್ಸ್ ಕೂಡ ಫ್ರೇಮ್ ಆಯಿತು. ಒಂದೂವರೆ ವರ್ಷದ ಮೇಲೆ ಎರಡು ವರ್ಷ ಆಗಿದೆ. ಬಹಳ ಮುಖ್ಯವಾಗಿ ಅದರಲ್ಲಿ ನಾವು ಮಾಡಿದ್ದು, ಯಾವುದೇ ಒಂದು ಸನ್ನಿವೇಶದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಯಾರಾದರೂ ಟ್ರೀಟ್ಮೆಂಟ್ಗೆ ಹೋಗಿ ಜೀವ ಕಳ್ಕೊಂಡ್ಬಿಟ್ರೆ ತಕ್ಷಣಕ್ಕೆ ಅವರ ಹೆಲ್ತ್ ಕಾರ್ಡ್ ಇಟ್ಕೊಂಡು ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ರು ಅಂತ ರೆಕಾರ್ಡ್ ಮಾಡಿಕೊಂಡು ಅವರ ಸಂಬಂಧಿಕರಿಗೆ ಆ ಪಾರ್ಥಿವ ಶರೀರ ಏನಿರುತ್ತೆ ಅದು ಕೊಡಬೇಕು ಅಂತ. ಯಾಕಂದರೆ ಕೆಲವರು ಪುಣ್ಯಾತ್ಮರು ಬಾಡಿಯನ್ನು ಅಲ್ಲಿಟ್ಕೊಂಡು ಹಣ ಕಟ್ಟೋರಿಗೆ ಬಾಡಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೆ. ಅದು ಜನಪರವಾದದ್ದ ಅಥವಾ ಜನವಿರೋಧಿ ಆದದ್ದ? ಒಂದು ವೇಳೆ ಆ ನೀತಿ ನಿಮಗೆ ಸರಿ ಹಿಡಿಸಲಿಲ್ಲ, ನೀತಿಯನ್ನು ಬದಲಾಯಿಸ್ಬೋದಾಗಿತ್ತು, ಫರ್ದರ್ ಅಮೆಂಡ್ಮೆಂಟ್ ಮಾಡ್ಬೋದಾಗಿತ್ತು. ನೀವು ನೀತಿಯನ್ನು ಬದಲಾಯಿಸಲಿಲ್ಲ, ತಿದ್ದುಪಡಿನೂ ಮಾಡಲಿಲ್ಲ, ನಿಯಮಗಳು ರೂಪದಾದ ಮೇಲೆ ಅದನ್ನು ಅನುಷ್ಠಾನನೂ ಮಾಡಲಿಲ್ಲ. ಹಾಗಾದರೆ ಈ ಸದನದ ಅಸ್ತಿತ್ವದ ಪ್ರಶ್ನೆ ನಾನು ಕೇಳ್ತೇನೆ. ನನಗೇನು ವೈಯಕ್ತಿಕ ಏನಿಲ್ಲ. ಕೊರೋನಾ ಪೀಕ್ನಲ್ಲಿದ್ದ ಸಮಯದಲ್ಲಿ ದಿವಸ ಒಂದೊಂದು ಬರೆಯೋರು ಇವರು ಟಿ ವಿಯಲ್ಲಿ ಬರೋದು. ನಾವು ಆ ಜನರ ಪ್ರತಿನಿಧಿಗಳಲ್ವಾ? ಅವ್ರು ಯಾವುದೇ ಕ್ಷೇತ್ರದವರಾಗಿರ್ಬೋದು, ಯಾವುದೇ ಜಾತಿ ಕುಲ ಮತ ಪಕ್ಷ ಇನ್ನೊಂದಕ್ಕೆ ಸೇರಿರ್ಬೋದು, ಅವರ ಕಣ್ಣೀರು ಅವರ ದುಃಖ ನಮ್ಮದಲ್ವಾ? ಈ ಸದನಕ್ಕೆ ಸಂಬಂಧಿಸಿಲ್ವಾ? ಹೇಗೆ ಹೀಗಾದರೆ ತಾವು ಯೋಚನೆ ಮಾಡಿ. ಕುರ್ಚಿಯಲ್ಲಿ ಕೂತವ್ರಿಗೆ ಸಾಮಾನ್ಯವಾಗಿ ಏನಾಗುತ್ತೆ ಅಧ್ಯಕ್ಷರೇ, ಕಣ್ಣು ಪೊರೆ ಬಂದ್ಬಿಡುತ್ತೆ. ಕಣ್ಣು ಪೊರೆ ಬಂದಾಗ ದೃಷ್ಟಿ ಸರಿಯಾಗಿರೋದಿಲ್ಲ. ಬರೀ ಮದ್ಯಪಾನದಿಂದಲೇ ಅಮಲು ಬರುತ್ತೆ ಅಂತ ಹೇಳೋದಿಲ್ಲ, ಅಧಿಕಾರದಿಂದಲೂ ಕೂಡ ಕಣ್ಣು ಮಂಪರಾಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಯಾವಾಗ ನಿಮಗೆ ನಿಮ್ಮ ಪಂಚೇಂದ್ರಿಯಗಳು ನಿಮ್ಮವಲ್ಲ, ನಿಮ್ಮ ಪಂಚೇಂದ್ರಿಯಗಳು ಸಕ್ರಿಯವಾಗಿ ಕೆಲಸ ಮಾಡೋದಿಲ್ಲ, ಆವಾಗ ಆಡಳಿತ ನಿಮ್ಮದಾಗಿರೋದಿಲ್ಲ. 15ನೇ ಶತಮಾನದಲ್ಲಿ ಕುಮಾರ ವ್ಯಾಸರು ಒಂದು ಪಾತ್ರದ ಮುಖೇನ ಏನು ಹೇಳಿಸ್ತಾರೆ, ಸುರೇಶ್ ಕುಮಾರ್, ಅರಸು ರಾಕ್ಷಸ, ಮಂತ್ರಿ ಮೊರೆವ ಹುಲಿ, ಪರಿವಾರ ಹದ್ದು ನೇರವಿ, ಬಡವನ ಭಿನ್ನಪ್ಪವನ್ನು ಇನ್ಯಾರಯ್ಯ ಕೇಳುವರು. 15ನೇ ಶತಮಾನದಲ್ಲಿ ಒಬ್ಬ ಕವಿಯ ಮಾತಿದು, ರಾಜರು ಇರ್ತಿದ್ರು ಅವ್ರಿಗೆ ಹಿಂಗೆ ಸಿಂಹಾಸನ, ಅವನ ಕಿರೀಟ ಗಿರೀಟ ಎಲ್ಲ ಇಟ್ಕೊಂಡು ಬಂದು ಕೂತ ತಕ್ಷಣ ಅವನಿಗೆಲ್ಲ ಹೊಗಳಿ ಹಾಡಿ ಎಲ್ಲ ಮಾಡು. ಅವನು ಕೇಳೋನು, ಅದು ಜಾಸ್ತಿ ಕಾಲ ಆದರೆ ಆಡಿದ್ರೆ ಕಿರೀಟ ಬಿದ್ದು ಹೋಗುತ್ತೆ, ಸಕಲ ಪ್ರಜೆಗಳು ಕ್ಷೇಮವೇ? ಅವನು ಮಂತ್ರಿಯಲ್ಲಿ ಎಲ್ಲ ಕ್ಷೇಮ ಮಹಾಸ್ವಾಮಿ, ಕತ್ತೆ ಕರುಗಳು ಏನಾಗಿದ್ದಾವೆ ಕ್ಷೇಮವೇ? ಎಲ್ಲ ಕ್ಷೇಮ. ಆ ರಹಸ್ಯಂದು ಪ್ರಜೆಗಳನ್ನು ಚೆನ್ನಾಗಿದ್ದಾರ ಇಲ್ವ ಅನ್ನೋದಕ್ಕೆ ಕಣ್ಣು ಅವಂದಲ್ಲ, ಕಿವಿನೂ ಅವಂದಲ್ಲ, ಅದು ರಾಜತ್ವ. ನಮ್ಮದು ಪ್ರಜಾಪ್ರಭುತ್ವ. ರಾಜನಿಗೆ ರಾಜನ ಕಣ್ಣು ಅವನದಾಗಬೇಕಾಗಿಲ್ಲ, ಆದರೆ ಇಲ್ಲಿ ಪ್ರಜೆಗಳ ಕಣ್ಣು ನೀವಾಗಬೇಕು. ನಿಮ್ಮ ಪಂಚೇಂದ್ರಿಯಗಳು ಕೆಲಸ ಮಾಡ್ತಾ ಇದ್ದಿದ್ರೆ ಆ ನೋವು ದುಃಖ ನಮಗೆ ನಮ್ಮ ಚರ್ಮಕ್ಕೆ ಅದು ತಗುಲಿದ್ದಿದ್ರೆ ಬಹುಶಃ ಅಂತಹ ಒಂದು ಪ್ರಗತಿಪರವಾದ ಜನಪರವಾದಂತಹ ಕ್ರಾಂತಿಕಾರಕವಾದಂತಹ ವಿಚಾರವನ್ನು ನೀವು ಇಷ್ಟು ನಿರ್ಲಕ್ಷ್ಯ ಮನೋಭಾವದಿಂದ ನೋಡ್ತಿರಲಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಈ ಸದನದ ಮುಖೇನ ಜನರ ಪರವಾಗಿ ಮನವಿ ಮಾಡ್ತೇನೆ,
ನಿಮಗೆ ಒಂದು ವೇಳೆ ಈ ಶಾಸನ ಸರಿಯಿಲ್ಲ ಅಂತ ಅನಿಸಿದ್ರೆ ಕೂಡಲೇ ಬರುವ ಅಧಿವೇಶನದಲ್ಲೇ ಇದನ್ನು ತೆಗೆದಾಕಿ ನಿಮಗೆ ಸಂಖ್ಯಾಬಲ ಇದೆ ಇಲ್ಲ ನಿಮಗೆ ನಂಬಿಕೆ ಇದೆ ಇದು ಒಳ್ಳೆ ಶಾಸನ ಇದನ್ನು ಅನುಸರಣೆಗೆ ತರಬೇಕು ಅಂದ್ರೆ ಕಾರ್ಯೋನ್ಮುಖರಾಗಿ ಒಂದು ಶಾಸನವನ್ನು ಜಾರಿಗೊಳಿಸಿ ಅನುಷ್ಠಾನಗೊಳಿಸದೇ ಇರತಕ್ಕಂತ ಸ್ಥಿತಿ ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಗೌರವ ತರುವುದಿಲ್ಲ ಇದಕ್ಕಿಂತಲೂ ಹೆಚ್ಚು ಗೌರವಯುತವಾದ ಭಾಷೆ ಬಳಸೋದು ನನಗೂ ಸಾಧ್ಯ ಇಲ್ಲ ಏನು ತೊಂದರೆ ಆಗಿಬಿಡುತ್ತೆ ಸರ್ ಯಡಿಯೂರಪ್ಪನವರಿದ್ರು ಸಿದ್ದರಾಮಯ್ಯನವರಿದ್ರು ಇನ್ನೊಬ್ಬರಿದ್ರು ತಾವೇ ಆದರೂ ಕೂಡ ಈ ಸ್ಥಾನಕ್ಕೆ ಬಂದ ತಕ್ಷಣ ಇವರು ಸುತ್ತ ಕೆಲವರು ಸೇರ್ಕೊಂಡ್ಬಿಡ್ತಾರೆ ನಾನು ಸಿದ್ದರಾಮಯ್ಯನವರಿದ್ದಾಗ ಬಹಿರಂಗವಾಗಿ ಹೇಳಿದ್ದೆ ನಿಷ್ಠುರಕ್ಕೂ ಒಳಗಾಗಿದ್ದೆ ಅವರಿಗೆ ಬ್ಯಾಂಡ್ ಸೆಟ್ನವರು ಅಂತ ಕರೀತಾರೆ ಯಾರು ಮುಖ್ಯಮಂತ್ರಿ ಇದ್ರು ಯಾವ ಪಾರ್ಟಿ ಇದ್ರು ಈ ಬ್ಯಾಂಡ್ ಸೆಟ್ ಕಾಟ ತಪ್ಪಿದ್ದೇ ಅಲ್ಲ ಅವರು ನಾಯಕರಿಗೆ ಖುಷಿ ಆಗಂಗೆ ಬ್ಯಾಂಡ್ ಬಾರಿಸ್ಬಿಟ್ಟು ಅವ್ರ ಬಕ್ಷಿಸ್ ಏನಿರುತ್ತೆ ಅದು ತಗೊಂಡು ಇವ್ರಿಗೆ ಕಣ್ಣು ಕಾಣದಂತೆ ಕಿವಿನ ಕೇಳದಂತೆ ಸರ್ವ ನಾಶ ಮಾಡಿ ಹೊರಟು ಬಿಡ್ತಾರೆ ಅನೇಕ ಜನ ಮಹಾ ನಾಯಕರುಗಳೆಲ್ಲ ಇದಕ್ಕೆ ಬಲಿಯಾಗ್ಬಿಟ್ಟಿದ್ದಾರೆ ಬ್ಯಾಂಡ್ ಸೆಟ್ ನಿಮ್ಮ ಸುತ್ತ ಕೂಡ ಇದೆ ಇದಕ್ಕೆ ಯಡಿಯೂರಪ್ಪನವರನ್ನ ವೈಯಕ್ತಿಕವಾಗಿ ನಾನು ಮಾತಾಡೋದಿಲ್ಲ ವೈಯಕ್ತಿಕವಾಗಿ ನನ್ನ ಸಂಬಂಧ ಅವರ ಜೊತೆಗೆ ನಾನು ನನ್ನನ್ನು ಅವರ ಮಟ್ಟಕ್ಕೆ ಏರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಿಲ್ಲ ಉತ್ತಮವಾಗಿದೆ ಅವ್ರನ್ನ ವೈಯಕ್ತಿಕವಾಗಿ ಬಲ್ಲೆ ವರ್ಡ್ ಸ್ವಭಾವ ಸಿಟ್ಟಿನ ಸ್ವಭಾವ ನೇರವಾಗಿ ಮಾತನಾಡ್ತಾರೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದಿಲ್ಲ ಐ ಹ್ಯಾವ್ ಸಮ್ ರೆಸ್ಪೆಕ್ಟ್ ಫಾರ್ ಇಟ್ ಆದರೆ ಎಲ್ಲಿ ಹೋಯ್ತು ನಿಮ್ಮ ವರ್ಕ್ತನ ನಿಮ್ಮ ಸಿಟ್ಟು ಇಂಥ ವಿಚಾರಗಳಲ್ಲಿ ಅದು ಪ್ರತಿಬಿಂಬಿಸದೆ ಹೋದರೆ ಎಲ್ಲೋ ಒಂದು ಕಡೆಗೆ ನಿಮ್ಮ ವ್ಯಕ್ತಿತ್ವನೇ ಇಷ್ಟು ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ನೀವು ಸಂಪಾದಿಸಿಕೊಂಡು ವ್ಯಕ್ತಿತ್ವನೇ ಹೋಗ್ಬಿಡುತ್ತೆ ದಯಮಾಡಿ ಅದ್ರ ಕಡೆಗೆ ಗಮನ ಕೊಡಿ ತಮಗೆ ಗೊತ್ತಿದೆ ನಾನು ಭಾರತೀಯ ಜನತಾ ಪಕ್ಷದ ವಿಚಾರಗಳನ್ನು ನಾನೇನು ಒಪ್ತಕ್ಕಂಥ ಮನುಷ್ಯ ಅಲ್ಲ ನನಗೆ ವೈಚಾರಿಕ ಅಭಿಪ್ರಾಯ ಭೇದ ಇದೆ ಆದರೆ ದೀನದಯಾಳ್ ಉಪಾಧ್ಯಾಯರು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ನಾನಾಜಿ ದೇಶ್ಮುಖರು ಇವರ ಎಲ್ಲರ ಜೀವನ ಚರಿತ್ರೆಯನ್ನು ಅತಿ ಶ್ರದ್ಧೆಯಿಂದ ಓದಿದ್ದೇನೆ ನಾನು ಯಾವ ರೀತಿಯ ಬದುಕವ್ರದ್ದು ಯಾವ ರೀತಿಯ ಆದರ್ಶಗಳವ್ರದ್ದು ಈಗ ನಿಮ್ಮಲ್ಲಿರೋ ಸ್ಟಾಕಿಗೂ ಅವರು ಬದುಕಿದ ರೀತಿಗೂ ಅವರು ಹೇಳಿದ ಮಾತಿಗೂ ಏನಾದರೂ ಒಂದು 5% ಆದರೂ ಸಂಬಂಧ ಇದೆಯಾ ಹೇಳಿ ಯೋಚನೆ ಮಾಡಿ ಬಹುಶಃ ಆ ಮನೋಭಾವದವರೇ ನಿಮ್ಮಲ್ಲಿ ಹೆಚ್ಚು ಉಳಿದಿದ್ದರೆ ನನಗೆ ಇವತ್ತು ಈ ವಿಚಾರ ಇಷ್ಟು ಹೇಳಬೇಕಾದ ಅಗತ್ಯ ಇರ್ತಾ ಇರಲಿಲ್ಲ ಎನಿವೆ ತಮ್ಮ ವಿವೇಚನೆಗೆ ಬಿಡ್ತೇನೆ ನನಗೆ 20 ನಿಮಿಷ ಬೇಗ ಮುಗಿಸ್ಬೇಕಾಗಿದೆ ಪೊರೆ ಕಳಚಿದ ಪ್ರಜಾಪ್ರಭುತ್ವ ಅರ್ಥಗರ್ಭಿತ ಪ್ರಜಾಪ್ರಭುತ್ವ ಕಣ್ಣು ಪೊರೆ ಕಟ್ಟಿ ನೇರ ದೃಷ್ಟಿಯಿಂದ ನೋಡಲು ಸಾಧ್ಯವಾಗದಂತಹ ಅವರ ಕೈಯಲ್ಲಿ ಅಧಿಕಾರ ಇದ್ದಾಗ ಅದು ಪ್ರಜಾಪ್ರಭುತ್ವದ ಒಂದು ನಾಟಕ ಆಗುತ್ತೆ ಹೊರತು ಅದು ಅರ್ಥಗರ್ಭಿತ ಪ್ರಜಾಪ್ರಭುತ್ವ ಆಗೋದಿಲ್ಲ ಸದನದಲ್ಲಿ ಮಾತಾಡುವಾಗ ಆದರೆ ನಂದೊಂದು ರಮೇಶ್ ಕುಮಾರ್ ಅವರ ಚರ್ಚೆಗೆ ನೀವು ಬೇರೆ ಬೇರೆ ಅಭಿಪ್ರಾಯ ಹೇಳಿದ್ರಲ್ಲ ಆದರೆ ಆಡಳಿತ ಪಕ್ಷದ ವ್ಯವಸ್ಥೆ ಹೀಗಿದೆ ಅಂತ ನಿಮ್ಮ ಅಭಿಪ್ರಾಯ ಆದಾಗ ಪ್ರತಿಪಕ್ಷದ ಪಾತ್ರಗಳು ಏನು ಇದನ್ನೆಲ್ಲವನ್ನು ಪೊರೆ ತೆಗೆದು ಒಳ್ಳೆ ಆಡಳಿತ ನಡೆಸೋದಕ್ಕೆ ಪ್ರತಿಪಕ್ಷವಾಗಿ ತನ್ನ ಜವಾಬ್ದಾರಿಯನ್ನು ಹೇಗೆ ಮಾಡ್ತಾ ಇದೆ ಅದು ಅನ್ನೋದು ಅಷ್ಟೇ ಮುಖ್ಯವಲ್ಲ ಧ್ವನಿ ಎತ್ತರಿಸಿ ಮಾತಾಡ ಸಾಮಾನ್ಯವಾಗಿ ಆ ಕೆಲಸವನ್ನು ಪ್ರತಿಪಕ್ಷದಲ್ಲಿರೋರು ಮಾತಾಡ ಧ್ವನಿ ಎತ್ತರಿಸಿ ಮಾತಾಡುವಾಗ ಆ ಕೊರಳಿನಲ್ಲಿ ಕರಳು ಇರಬೇಕು ಆ ಏರುವ ಧ್ವನಿಗೆ
ಜನಪರವಾದ ಸಾತ್ವಿಕ ಸಿಟ್ಟು ಮೂಲ ಆಧಾರವಾಗಿರಬೇಕು. ಸಂಕಟದ ಮೂಲದಿಂದ ಬರ್ತಕ್ಕಂತಹ ಸಿಟ್ಟಿಗೆ ಪ್ರಜಾಪ್ರಭುತ್ವದಲ್ಲಿ ಬಹಳ ದೊಡ್ಡ ಗೌರವ ಇದೆ. ಅಲ್ಲಿ ಕೂತ್ಕೊಳ್ಳಕ್ ಆಗಲಿಲ್ಲ ಅಂತ ಹೇಳಿ ಇಲ್ಲಿ ಕೂತ್ರೆ ನಾನು ಪ್ರತಿಪಕ್ಷ ಆಗೋದಿಲ್ಲ. ಈಗಿನ ಪರಿಸ್ಥಿತಿ ಅಲ್ಲಿ ಕೂತ್ಕೊಳ್ಳಕ್ ಆಗದೇ ಇದ್ದಿದ್ದಕ್ಕೆ ಇಲ್ಲಿ ಪ್ರತಿಪಕ್ಷವೇ ಹೊರತು, ಜನಪರವಾಗಿ ನಾವು ಕಾವಲು ಕಾಯಕ್ಕೆ ಬಂದಿದ್ದೇವೆ. ಆಡಳಿತ ಪಕ್ಷ ತನ್ನ ಆಡಳಿತದ ಮಾರ್ಗದಲ್ಲಿ ಏನಾದರೂ ಲೋಪಗಳನ್ನು ಮಾಡಿದರೆ ತಿದ್ದಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಮಗಿರಬೇಕಾಗಿತ್ತು. ವಿರೋಧಕ್ಕೋಸ್ಕರ ವಿರೋಧ ಆಗಬಾರ್ದು. ಪ್ರತಿಪಕ್ಷ ಅದನ್ನು ಮಾಡಿದರೆ ಅದನ್ನು ನಾನೇನು ಸಮರ್ಥಿಸೋದಿಲ್ಲ. ಲೋಹಿಯಾರವರು 64ರಲ್ಲಿ ಉಪಚುನಾವಣೆಯಲ್ಲಿ ಗೆದ್ದು ಬರ್ತಾರೆ, 62ರಲ್ಲಿ ನೆಹರು ವಿರುದ್ಧ ನಿಂತು ಸೋತಾರೆ. ಅವ್ರು ಗೆದ್ದದ್ದು ಎರಡೇ ಚುನಾವಣೆ, 67ರಲ್ಲಿ ಗೆಲ್ತಾರೆ, ನಂತರ ಅವರು ಸ್ವಲ್ಪ ದಿವಸ ಆದಮೇಲೆ ತೀರ್ಕೊಳ್ತಾರೆ. ಬಹಳ ಜನರಿಗೆ ಲೋಹಿಯ ಅವರು ಲೋಕಸಭೆಗೆ ಬಂದ ಮೇಲೆ ಇವರು ಕಲಾಪಗಳನ್ನ ನಡೆಸಕ್ಕೆ ಬಿಡೋದಿಲ್ಲ, ಈ ಥರ ಒಬ್ಬ ಮನುಷ್ಯನ ಸ್ವಭಾವನೇ ಸರಿಯಿಲ್ಲ, ಹೊರಗೆ ಯಾವಾಗಲೂ ಹೋರಾಟಗಳು ಮಾಡ ಅಂತ ತಿಳ್ಕೊಳ್ತಾರೆ. ಆದರೆ ಭಾರತ ಕಂಡಂತ ಅತ್ಯಂತ ಉತ್ತಮ ಸಂಸದೀಯ ಪಟುವಾಗಿ ಅವರು ಹೊರಹೊಮ್ಮುತ್ತಾರೆ. ಸಾರ್ವಜನಿಕ ಸಭೆ ಬೇರೆ, ವಿಧಾನಸಭೆ ಬೇರೆ. ಶಾಂತವೇರ್ ಗೋಪಾಲ್ಗೌಡರು ಈ ಸದನದಲ್ಲಿ ಸಿಟ್ಟು ಮಾಡಿಕೊಂಡು ಈ ಮೈಕನ್ನು ಮುರಿದು ಬಿಸಾಕ್ಬಿಡ್ತಾರೆ. ಬಿ ಪಿ ಜಾಸ್ತಿ ಆಗುತ್ತೆ ಅವರಿಗೆ, ಅವರು ಇಲ್ಲೇ ಬಿದ್ದು ಬಿಡ್ತಾರೆ. ಯಾರಾದರೂ ಗೋಪಾಲ್ಗೌಡರನ್ನ ರೌಡಿಸಮ್ ಮಾಡಿದ್ರು ಮೈಕ್ ಮುರಿದು ಹಾಕಿದ್ರು ಅಂತ ಹೇಳ್ತಾರ? ಯಾವ ಸಂದರ್ಭ, ಯಾವ ವಿಷಯ, ಅವರ ಹೃದಯಾಂತರಾಳದ ಕಾಳಜಿ, ಇದನ್ನು ಗ್ರಹಿಸುವ ಶಕ್ತಿ ನಮ್ಮ ಕಲಾಪಗಳ ವಿಚಾರದಲ್ಲಿ ಹೊರಗಿನ ಜನರಿಗಿದೆ. ಇದಕ್ಕೆ ಸದನದ ಒಳಗೆ ನಡ್ಕೊಳ್ತಕ್ಕಂಥ ವಿಚಾರಕ್ಕೆ ಆಡಳಿತ ವಿರೋಧ ಅಂತ ಇಲ್ಲ. ಈ ಸದನವನ್ನು ನಾನು ನೋಡಿದೆ ಸ್ವಲ್ಪ ಹೊತ್ತು ಮೊದಲು, ಒಂದೇ ಒಂದು ಪ್ರಶ್ನೆ ಬಂದಾಗ ಎಷ್ಟು ನಿಮಗೆ ಇರುಸುಮುರುಸಾಯಿತು ಅಂತ ನಾನು ನನ್ನನ್ನು ಅಲ್ಲಿ ಇಟ್ಕೊಂಡು ಯೋಚನೆ ಮಾಡಬೇಕಾಗಿ ಬಂತು. ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಎಲ್ಲಿ ಬರುತ್ತೆ ಕಷ್ಟ ಅಧ್ಯಕ್ಷರೇ? ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನು ಸೂಚನೆ ಮಾಡುವಾಗ ಏನಾದರೂ ಸಂಸದೀಯ ವಿಚಾರಗಳಲ್ಲಿ ಅವರಿಗೆ ತಿಳುವಳಿಕೆ ಇದೆಯಾ, ಟ್ರೈನಿಂಗ್ ಇದೆಯಾ, ಜವಾಬ್ದಾರಿ ಇದೆಯಾ ಅಂತ ಅವರು ಆಲೋಚನೆ ಮಾಡೋದಿಲ್ಲ. ಎಲ್ಲ ರಾಜಕೀಯ ಪಕ್ಷಗಳು ಬೇರೆ ಬೇರೆ ಕಾರಣಗಳಿಗೆ ಒಬ್ಬರನ್ನ ಅಧ್ಯಕ್ಷನ ಮಾಡಿ ಅಲ್ಲಿ ಕೂಡಿಸ್ತಾರೆ. ಹೇಗೆ ನಡೆಸೋದು ನೀವು ಸದನನ್ನ? ಟ್ರೈನಿಂಗ್ ಕರೆದ್ರೆ ಬರೋದಿಲ್ಲ. ಟ್ರೈನಿಂಗ್ ಕೊಟ್ಟರೆ ಅದು ಅವ್ರಿಗೆ ನಮ್ಗೆ ಯಾವ ಟ್ರೈನಿಂಗ್, ನಾವೆಲ್ಲ ನೋಡೇ ಇಲ್ಲಿಗೆ ಬಂದಿರೋ ಜನ ಕಳಿಸಿದ್ದಾರೆ ಅಂತ ಹೇಳ್ತಾರೆ. ಭಾಳ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಸರಳವಾಗಿ ಉಪಯೋಗಿಸೋದು ಎರಡು ಪದನ ಉಪಯೋಗಿಸ್ತಾರೆ, ಪ್ರೆಸ್ಟೀಜು ಮತ್ತು ಪ್ರಿವಿಲೇಜು. ಏನು ಪ್ರೆಸ್ಟೀಜು? ನನ್ನ ಜನರಿಗೆ ಏನಾದರೂ ಆಗಬಾರ್ದಾದರೆ ನಾನು ಸುಮ್ಮನಿದ್ರೆ ನನ್ನ ಜನರ ಪ್ರೆಸ್ಟೀಜ್ ಹೋಯಿತು ಅಂತ ಇರ್ಬೋದು. ನಾನು ಯಾವುದೋ ಹೋಟ್ಲಿಗೆ ಹೋದೆ, ನನಗೆ ಒಂದು ಸೀಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ಪ್ರೆಸ್ಟೀಜ್ ಆಗುತ್ತಾ ಹೇಳಿ? ನಮ್ಮಲ್ಲಿ ಯಾವುದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನು ಬಿಟ್ಟಿದ್ದೀನಿ. ಚುನಾವಣೆಗಳು, ಸಂವಿಧಾನದ ಬಗ್ಗೆ ವಿಶೇಷವಾದ ಚರ್ಚೆಗೆ ತಾವು ಅವಕಾಶ ಮಾಡಿಕೊಟ್ಟಿದ್ದೆ. ನಾನು ಆ ಸಂದರ್ಭದಲ್ಲಿ ಒಂದು ಮನವಿಯನ್ನು ತಮ್ಮಲ್ಲಿ ಮಾಡಿಕೊಂಡಿದ್ದೆ, ಚುನಾವಣಾ ಸುಧಾರಣೆಗಳನ್ನು ಮಾಡೋದಕ್ಕೆ ತಾವು ಶಿಫಾರಸು ಮಾಡಬೇಕು. ನಮ್ಮ ಸುಮಾರು ಸಮಸ್ಯೆಗಳು ಅಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳಿದೆ. ಚುನಾವಣೆಗಳು ಒಂದು ಕಾಲಕ್ಕೆ ತಾತ್ವಿಕತೆಯ ಆಧಾರದ ಮೇಲೆ ನಡೀತಾ ಇತ್ತು ದೇಶದಲ್ಲಿ.
ಈಗ ತಾಂತ್ರಿಕತೆಯ ಆಧಾರದ ಮೇಲೆ ಚುನಾವಣೆ, ತಾತ್ವಿಕತೆಯ ಬದಲಾಗಿ ತಾಂತ್ರಿಕತೆ ಬಂದಿದೆ. ಏನು ತಾಂತ್ರಿಕತೆ? ಜಾತಿ, ಉಪಜಾತಿ, ಕ್ಯಾಶ್. ಅಧ್ಯಕ್ಷರೇ, ಈ ಸದನಕ್ಕೆ ಎಂತೆಂತಹ ಪುಣ್ಯಾತ್ಮರು, ಆರ್ಥಿಕವಾಗಿ ಯಾವ ಅನುಕೂಲ ಇಲ್ಲದೆ ಇದ್ದವರು ಕೂಡ ಜನರ ಪ್ರೀತಿಯಿಂದ ಆರಿಸಿ ಬರ್ತಾ ಇದ್ರು. ಆ ವಾತಾವರಣ ಇವತ್ತು ನಾವು ಇಟ್ಕೊಂಡಿದ್ದೀವ. ಯಾವ ಚುನಾವಣೆ ಆದರೂ ಕೂಡ ಈಗ ನಿಸ್ಸಂಕೋಚವಾಗಿ ಹೇಳ್ತೇನೆ ನಾನು, ಉಳ್ಳವರ ಮಧ್ಯೆಯೇ ಚುನಾವಣೆ. ನಾವು ಉಳ್ಳವರನ್ನೇ ಹುಡುಕ್ಬೇಕು, ನೀವು ಉಳ್ಳವರನ್ನೇ ಹುಡುಕ್ಬೇಕು. ಏನು ಉಳ್ಳವರು ಅಂದ್ರೆ, ಯೋಗ್ಯತೆ ಉಳ್ಳವರ, ಸಮಾಜದಲ್ಲಿ ಮಾನ ಉಳಿಸಿಕೊಂಡವರ, ಅಂದ್ರೆ ವಿಧಾನಸಭೆ, ಲೋಕಸಭೆ, ಬಂಡವಾಳ ವಿನಿಮಯ ಕೇಂದ್ರಗಳ, ಮತ್ತಿದ ಕೆಲವರು ಎಕ್ಸ್ಪರ್ಟ್ಸು. ಆತ ಚುನಾವಣೆ ಎಕ್ಸ್ಪರ್ಟ್ ಅಪ್ಪ, ಆತ ಹೋದ್ರೆ ಚುನಾವಣೆ ಗೆದ್ದು ಬಿಡ್ತಾರಪ್ಪ, ಈತ ಹೋದ್ರೆ ಗೆದ್ದು, ಇವರು ಬೇರೆ, ಇವರು ಶಿಲ್ಪಿ, ವಿಜಯದ ಶಿಲ್ಪಿ. ನಮಗೂ ಮಾನ ಮರ್ಯಾದೆ ಇಲ್ಲ, ಇವರಿಗೂ ಮಾನ ಮರ್ಯಾದೆ ಇಲ್ಲ. ಒಂದು ಚುನಾವಣೆ ಗೆದ್ಬಿಟ್ರೆ ಒಂದು ಶಿಲ್ಪಿ ಆಗಿಬಿಡ್ತಾನೆ. ಅಲ್ಲಿ ಹೋಗಿ ಹೆಂಗ್ ಗೆದ್ಬಿಟ್ರು, ಏನು ತಂತ್ರ ರೂಪಿಸಿದ್ರಪ್ಪ. ಈ ಇಡೀ ಪ್ರಜಾಪ್ರಭುತ್ವ ಈ ಸ್ಥಿತಿಗೆ ತಲುಪಿದಾಗ ಏನ್ ನಮ್ಮ ಕಲಾಪಗಳಿಗೆ ಏನ್ ಅರ್ಥ, ಏನ್ ಗೌರವ ಉಳಿಯುತ್ತೆ? ಯತ್ನಾಳ್, ನೀವು 1994 ಜಮಖಂಡಿಯಿಂದ ಆರಿಸಿ ಬಂದಿದ್ದ ರಾಮಪ್ಪ ಕಲ್ಲುತ್ತಿನ ಕರ್ಕೊಂಡು ನನ್ನ ಮನೆಗೆ ಬಂದಿದ್ರಿ, ಜ್ಞಾಪಕ ಇದೆಯಾ ನಿಮಗೆ? ಯಾಕೆ ಬಂದಿದ್ರಿ ಅಂತ ಜ್ಞಾಪಕ ಇದೆಯಾ? ಆವತ್ತಿನಿಂದ ಇವತ್ತಿಗೆ ಎಷ್ಟು ವಾತಾವರಣ ಬದಲಾವಣೆ ಆಗಿದೆ. ದೂರದಿಂದ ಬರ್ತೇವೆ ನಾವು, ಪ್ರತಿಪಕ್ಷದಲ್ಲಿದ್ದೇವೆ, ನಮ್ಗೆ ಒಳ್ಳೇದು ಯಾವುದಾದ್ರೂ ಕಮಿಟಿಗೆ ಹಾಕಿ ನಮ್ಗೆ ಓಡಾಡ್ಲಿಕ್ಕೆ ಸುಲಭ ಆಗುತ್ತೆ. ಕ್ಷೇತ್ರ ಅವರು ಕಾಂಗ್ರೆಸ್ನಿಂದ ಗೆದ್ದಿದ್ರು ಜಮಖಂಡಿಯಿಂದ, ಇವರು ಬಿಜೆಪಿಯಿಂದ ಗೆದ್ದಿದ್ರು. ನಾನು ಅಕಾಮಡೇಟ್ ಮಾಡಿದೆ. ಶಾಸಕರ ಸ್ಥಿತಿಗತಿಗಳು ಕೂಡ ಹಾಗೆ ಇರ್ತಾ ಇತ್ತು. ಈಗ ಏನಾಗಿದೆ ಅಂತ ಹೇಳಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಎಷ್ಟು ಅಗತ್ಯ ಇದೆಯೋ ಅಷ್ಟು. ಆಮೇಲೆ ತಾಂತ್ರಿಕತೆ ಸದನದಲ್ಲಿ ಅಧ್ಯಕ್ಷರ, ಈಗ ನಾನೊಂದು ವಿಷಯ ರೈಸ್ ಮಾಡಿ, ಸಾರ್ವಜನಿಕ ಮಹತ್ವದ ವಿಚಾರ ಅದು. ಯಾರೋ ಒಬ್ರು ಆಕ್ಷೇಪಣೆ ಮಾಡ್ತಾರೆ ಅಥವಾ ತಾವೇ ಹೇಳ್ತಾರೆ, ಏ ನಮ್ಮ ರೂಲ್ಸ್ ಪ್ರಕಾರ ಅದು ಮಾತಾಡಕ್ಕೆ ಬರಲ್ಲ. ತಾಂತ್ರಿಕತೆಯ ನೆಪದಲ್ಲಿ ಬಾಯಿಗೆ ಬೀಗ ಹಾಕಬಾರ್ದು. ಹಾಗೆ ಅಂತ ಹೇಳಿ ನಮ್ಮ ಬಾಯಿಗಳು ಅಸೆಂಬ್ಲಿಯಲ್ಲಿ ಬೀಗವಿಲ್ಲದ ಬಾಯಿಗಳಾಗಬಾರ್ದು. ನನಗೆ ಸ್ವಯಂ ಪ್ರಜ್ಞೆ ಇರಬೇಕು, ನಾನು ಏನು ಮಾತನಾಡಬೇಕು, ಏನು ಮಾತಾಡಬಾರ್ದು, ಉಪ ಪ್ರಶ್ನೆ ಹೇಗೆ ಕೇಳಬೇಕು, ಸಮಯ ಹೇಗೆ ವಿನಿಯೋಗಿಸಬೇಕು ಅಂತಕ್ಕಂಥ ತಿಳುವಳಿಕೆ ನನಗಿರಬೇಕು. ನನಗೂ ತಿಳುವಳಿಕೆ ಇಲ್ಲ. ಸಾರ್ವಜನಿಕದ ಮಹತ್ವದ ವಿಷಯಗಳು ತಾಂತ್ರಿಕತೆಯ ನೆಪದಲ್ಲಿ ಪ್ರಸ್ತಾಪಕ್ಕೆ ಅವಕಾಶವನ್ನು ಪಡ್ಕೊಳ್ಳದೆ ಹೋದರೆ ಪ್ರಜಾಪ್ರಭುತ್ವಕ್ಕೆ ನಾವು ಮಾಡ್ತಕ್ಕಂಥ ಮತ್ತೊಂದು ದೊಡ್ಡ ಅನ್ಯಾಯ ಆಗುತ್ತೆ. ನಾವು ನೀವು ಕೂಡ ಒಪ್ಕೊಳ್ಳೇಬೇಕು. ಲಾ ಮಿನಿಸ್ಟರ್ ಅಲ್ಲೇ ಇದ್ದಾರೆ. ಜುಡಿಷಿಯಲ್ ಆಕ್ಟಿವಿಸಂ ಅನ್ನೋ ಪದ ಯಾವಾಗಿಂದ ಪ್ರಾರಂಭ ಆಯಿತು? ಯಾವಾಗ ಶಾಸಕಾಂಗ ತನ್ನ ಜವಾಬ್ದಾರಿಗಳನ್ನು ನಿರ್ವಹಿಸುವುದರಲ್ಲಿ ಕ್ರಮೇಣ ವಿಫಲ ಆಗ್ತಾ ಬಂತು? ವೆನ್ ದ ಲೆಜಿಸ್ಲೇಚರ್ ಸ್ಟಾರ್ಟೆಡ್ ಆಬ್ಡಿಕೇಟಿಂಗ್ ಇಟ್ಸ್ ರೆಸ್ಪಾನ್ಸಿಬಿಲಿಟೀಸ್, ಲೆಜಿಸ್ಲೇಟಿವ್ ರೆಸ್ಪಾನ್ಸಿಬಿಲಿಟೀಸ್. ಕಾರ್ಯಾಂಗ
ತನ್ನ ಜವಾಬ್ದಾರಿಯನ್ನು ಮೈಮರೆತು ಕೂತಾಗ ಬೇರೆ ಮಾರ್ಗನೇ ಇರಲಿಲ್ಲ, ಅನಿವಾರ್ಯ ಆಯಿತು. ಜುಡಿಷರಿ ಆಕ್ಟಿವ್ ಆಯಿತು, ದಟ್ ಬಿಕೇಮ್ ದಿ ಜುಡಿಷಿಯಲ್ ಆಕ್ಟಿವಿಸಮ್. ಜುಡಿಷರಿ ಈಸ್ ಫಿಯರ್ಸ್ಲಿ ಇಂಡಿಪೆಂಡೆಂಟ್, ಜುಡಿಷರಿ ಈಸ್ ಎಸೆನ್ಷಿಯಲಿ ಸಮ್ಟೈಮ್ಸ್ ಟಿರನಿಕಲ್ ಆಲ್ಸೋ. ಐ ಡೋಂಟ್ ಅಪ್ರೂವ್ ಜುಡಿಷಿಯಲ್ ಟಿರನಿ ಲಾಕ್ ಸ್ಟಾಕ್ ಅಂಡ್ ಬ್ಯಾರಲ್. ಆದರೆ ನ್ಯಾಯ ದಾನ ಮಾಡ್ತಕ್ಕಂಥದ್ದು ಅದು ಜನರಿಗೆ ಈಗ ಅನಿವಾರ್ಯವಾಗಿ ದೇಶದ ಪ್ರಜೆಗಳಿಗೆ ನ್ಯಾಯಾಲಯದ ಕಡೆಗೆ ನ್ಯಾಯದ ನಿರೀಕ್ಷೆಗಾಗಿ ಕಣ್ಣು ಬಿಟ್ಟು ನೋಡುವಂತಹ ಸ್ಥಿತಿ ಉದ್ಭವ ಆಗಿದೆ. ನ್ಯಾಯದಾನದ ದೀಪ ಆರಿ ಹೋದಾಗ ಸನ್ಮಾನ್ಯ ಅಧ್ಯಕ್ಷರೇ, ಅಮಾವಾಸ್ಯೆಯ ಕತ್ತಲು ಅಂತ ಏನು ಹೇಳ್ತೀವಿ ಅದಕ್ಕಿಂತಲೂ ಭಯಂಕರವಾದಂಥ ಕತ್ತಲು ಈ ದೇಶವನ್ನು ಆವರಿಸುತ್ತೆ. ದಟ್ ಈಸ್ ಮೈ ಫಿಯರ್. The lamp of justice, a jyoti, a deepa, nyayadhana da deepa, shake aagta ide. Aari hogutta antakanta aatanka namanna kaadta ide. Aa vicharana, ee vicharana antalla. Think, democracy in this country is passing through. ಈ ನ್ಯಾಯಾಂಗ ನಿರ್ಣಯದಲ್ಲಿ ಆಗ್ತಾ ಇರುವಂಥ ವಿಳಂಬ ಪ್ರಕ್ರಿಯೆ ಇದೆಯಲ್ಲ, ಅದನ್ನು ನಮ್ಮ ಸದನಕ್ಕೆ ಅಥವಾ ನಮ್ಮ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟ್ರು, ಲಾ ಆ್ಯಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟ್ರು, ಅದನ್ನು ಸ್ಕ್ರೂಟ್ನಿ ಮಾಡೋ ಪವರ್ ನಮಗೆ ಇಲ್ವಾ? ಇದೆ, ನಾವು ಎಕ್ಸಸೈಸ್ ಮಾಡಿದ್ದೀವಿ. ಇದೆ, ನೀವು ಅವಕಾಶ ಕೊಡಿ, ನಾನು ತೋರಿಸ್ತೀನಿ. ನಾವು ಹಿಂದೊಮ್ಮೆ ಮಾಡಿದ್ದೇವೆ. ಅಲ್ಲಿ ನೀವು ಹಾಗೆ ಮಾಡಿದರೆ ಅವರು ಇಂಟರ್ಫಿಯರೆನ್ಸ್ ಅಂತ ಮತ್ತೆ ನಾವು ಇಂಟರ್ಫಿಯರ್ ಆಗ್ಬೋದು. ಕಂಟೆಂಪ್ಟಿಗೆ ಅವರಿಗೆ ಅಧಿಕಾರ ಇದ್ದರೆ ನಿಮ್ಮಲ್ಲೂ ಕಂಟೆಂಪ್ಟಿಗೆ ಅಧಿಕಾರ ಇದೆ. ಆದ್ರೆ ಅವರು ಹೌಸಿನ ಕಂಟೆಂಪ್ಟ್ ಸೋಮೋಟೋ ಪಿಐಎಲ್ ಇದೆ ಅಲ್ಲಿ. ನಾವು ಯಾವುದೇ ವೈಯಕ್ತಿಕ ದೃಷ್ಟಿಯಿಂದ ಯಾವುದೇ ಸತ್ಯವನ್ನು ಹೇಳಿದ್ರಿಂದ ಹೇಳ್ತಾ ಇದ್ದೀನಿ ಅಥವಾ ಮುಗಿಸಿದ್ಮೇಲೆ ಕೊಡ್ತೀನಿ, ಅವ್ರು ಮುಗಿಸಿದ್ಮೇಲೆ ಕೊಡ್ತೀನಿ, ಸರಿ ಮಾಡಿ. ಸೊ ನಮ್ಗೆ ಅವಕಾಶ ಇದೆ ಅಧ್ಯಕ್ಷರೇ, ತಾವು ಸಾಕಷ್ಟು ಪ್ರಯೋಗಗಳು ಮಾಡ್ತಾ ಇದ್ರಿ, ನೋಡಿ ಯೋಚನೆ ಮಾಡಿ. ವಿಲ್ ಥಿಂಕ್ ಆಫ್ ದಟ್ ಆಲ್ಸ್. ಮಾನ್ಯ ರಮೇಶ್ ಕುಮಾರ್ ಸರ್, ಹೇಳಿ ಹೇಳಿ. ನಮ್ಮ 72 ವರ್ಷದ ದ ಜರ್ನಿ ಆಫ್ ಡೆಮಾಕ್ರಸಿ ಆಫ್ಟರ್ ಇಂಡಿಪೆಂಡೆನ್ಸ್, ಇಟ್ ಹ್ಯಾಸ್ ಪುಟ್ ಆಲ್ ದಿ 3 ಲೆಜಿಸ್ಲೇಷನ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ, ಟು ಟೆಸ್ಟ್ ಟೈಮ್ ಆ್ಯಂಡ್ ಅಗೇನ್. ಯಾರು ಈ ಟೆಸ್ಟನ್ನು ಗಟ್ಟಿಯಾಗಿ ನಿಲ್ತಿದ್ದಾರೆ ಅವು ಪ್ರಬಲ ಆಗ್ತವೆ. ಇಂಟರ್ಫಿರೆನ್ಸ್, ನೀವಾಗಲೇ ಒಂದು ಶಬ್ದಗಳನ್ನೆಲ್ಲ ಉಪಯೋಗ ಮಾಡಿದ್ರಿ, ಟಿಂಕರಿಂಗ್ ಇನ್ ದ ಜುಡಿಷಿಯಲ್ ಸಿಸ್ಟಮ್ ಅರ್ಲಿ 70s ಪ್ರಾರಂಭ ಆಗಿದ್ದು. ಡೈರೆಕ್ಟ್ ಇಂಟರ್ವೆನ್ಷನ್ಸ್ ಇತ್ತು, ಆ್ಯಂಡ್ ದ್ಯಾಟ್ ಟೈಮ್ ದೇರ್ ವಾಸ್ ಮೋರ್ ಪವರ್ಸ್ ಟು ದಿ ಲೆಜಿಸ್ಲೇಷನ್ ಆ್ಯಂಡ್ ಎಕ್ಸಿಕ್ಯೂಟಿವ್ ರಿಗಾರ್ಡಿಂಗ್ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್, ಪ್ರಮೋಷನ್ ಆಫ್ ಜಡ್ಜಸ್. ಆ ಟಿಂಕರಿಂಗ್ನಿಂದ ಆದಂಥ ಅನಾಹುತ ಇಡೀ ದೇಶ ನೋಡಿದೆ, ಅಲ್ಲಿಂದನೂ ಪ್ರಾರಂಭ ಆಗಿದೆ. ಬಟ್ ಬೋತ್ ಅವರ್ ಡೆಮಾಕ್ರಸಿ ಆಸ್ ವೆಲ್ ಆಸ್ ಅವರ್ ಜುಡಿಷರಿ ಹ್ಯಾಸ್ ವಿಸ್ಟುಡ್ ಇಟ್, ಅದು ಗಟ್ಟಿಯಾಗಿ ನಿಂತ್ಕೊಳ್ತು. ಹೀಗಾಗಿ ಆ ಒಂದು ಸಂದರ್ಭದಿಂದ ಹೊರಬಂದಂಥ ಕೆಲವು ಸಿಸ್ಟಮ್ಗಳು ಮತ್ತು ಜುಡಿಷರಿ, ದೇ ಸ್ಟಾರ್ಟೆಡ್ ಅಸರ್ಟಿಂಗ್ ಹಲವಾರು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ವಿಚ್ ವೆರ್ ನಾಟ್ ಯೂಸ್ ಟಿಲ್ ದೆನ್. ಜುಡಿಷಿಯಲ್ ಸಾಟ್ ಟು ಯೂಸ್ ದೆಮ್. ಹೀಗಾಗಿ ವಿ ಫೀಲ್ ದ್ಯಾಟ್ ಜುಡಿಷರಿ ಈಸ್ ಮೋರ್ ಆ್ಯಕ್ಟಿವ್ ಅಂತ ನಮ್ಗೆ ಅನಿಸ್ತಾ ಇದೆ. ಬಟ್ ಅದಕ್ಕೂ ಒಂದು ಗಡಿಮಿತಿ ಇದೆ. ಪ್ಲಸ್ ನಮ್ಮದು ಕೂಡ ವಿ ಆರ್ ಲಾ ಮೇಕರ್ಸ್. ನಾವು ಲಾ ಮಾಡುವಾಗ ಭಾಳಷ್ಟು ಆಂಬಿಗ್ಯುಟಿ ಇಟ್ಕೊಂಡು ನಾವು ಲಾವನ್ನು ಮಾಡುವಂಥ ಸಂದರ್ಭದಲ್ಲಿ ಅದರ ಇಂಟರ್ಪ್ರಿಟೇಷನ್ನು ಹಲವಾರು ರೀತಿಯಲ್ಲಿ ಆಗ್ತಿರೋದು ನಾವು ನೋಡ್ತಾ ಇದ್ದೇವೆ. ಹೀಗಾಗಿ
ನಮ್ಮ ನಮ್ಮ ಜವಾಬ್ದಾರಿಯನ್ನು ಏನು ವರ್ಟಿಕಲ್ ಜವಾಬ್ದಾರಿ ಏನಿದೆ ಪ್ರತಿಯೊಂದಕ್ಕೂ ಅದನ್ನು ಸರಿ ಮಾಡಿದರೆ ಅದು ಇಂಟರ್ಫರೆನ್ಸು ತಪ್ಪುತ್ತದೆ ಅಸರ್ಟೇಷನ್ ಆಫ್ ದಿ ಓನ್ ರೈಟ್ಸ್ ಕೂಡ ಆಗ್ತದೆ ಅದನ್ನು ಮಾಡದಿರುವಂಥ ಸಂದರ್ಭದಲ್ಲಿ ಅದನ್ನು ಕ್ರಾಸ್ ಮಾಡಿದಂಥ ಸಂದರ್ಭದಲ್ಲಿ ವಿ ಹ್ಯಾವ್ ಟು ಟೇಕ್ ಸರ್ಟನ್ ಮೆಷರ್ಸ್ ಅದಕ್ಕೆ ಜುಡಿಷಿಯಲ್ ರಿಫಾರ್ಮ್ಸು ಇಲೆಕ್ಷನ್ ರಿಫಾರ್ಮ್ಸ್ ಅನ್ನುವಂಥ ಮಾತು ಹಲವಾರು ವರ್ಷದಿಂದ ಬಂದರೂ ಕೂಡ ನಿಜವಾದ ರಿಫಾರ್ಮ್ಸ್ ಆಗಲಿ ನಿಜವಾದಂಥ ಬದಲಾವಣೆ ಆಗೋದಕ್ಕೆ ಇನ್ನೂ ನಾವು ಯಶಸ್ವಿ ಆಗಿಲ್ಲ ರಮೇಶ್ ಕುಮಾರ್ ಅವರು ಒಂದೇ ನಿಮಿಷ ಬೋಪಯ್ಯ ಅವರು ಸುರೇಶ್ ಕುಮಾರ್ ಅವರು ಏನು ಹೇಳ್ತಾರೆ ಕೇಳ್ಬಿಡೋಣ ಓಕೆ ಏನು ಬೋಪಯ್ಯ ಅವರು ಸುರೇಶ್ ಕುಮಾರ್ ಅವರು ಇವರು ಹಿಂದಿನ ಅಲ್ಲ ಲಾ ಮಿನಿಸ್ಟ್ರು ಮತ್ತು ಸ್ಪೀಕರ್ ಇದ್ದೀರಿ ಜುಡಿಷಿಯರಿ ಒಟ್ಟಾರೆ ಈ ವ್ಯವಸ್ಥೆ ಈ ವಿಷಯ ಇದೆಯಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಆಗಲೇ ರಮೇಶ್ ಕುಮಾರ್ ಅಥವಾ ಯಾರು ಹೇಳಿದ್ರು ಈ ಜಸ್ಟಿಸ್ ಡಿಲೇಡ್ ಅಂದರೆ ಜಸ್ಟಿಸ್ ಡಿನೈಡ್ ಅಂತ ಅದಕ್ಕೆ ಜುಡಿಷಿಯರಿ ಏನು ಹೇಳ್ತದೆ ಜಸ್ಟಿಸ್ ಹರೀಡ್ ಜಸ್ಟಿಸ್ ಬರೀಡ್ ಅಂತ ಜಡ್ಜಸ್ಸೇ ಹೇಳ್ತಾರೆ ಏನಿದ್ರ ಅರ್ಥ ಹಾಗಾಗಿ ನಾವು ಏನೇ ಮಾಡಿದ್ರು ಅದಕ್ಕೆ ಅವ್ರ ಹತ್ರ ಇದ್ದೇ ಇರ್ತದೆ ಈಗ 10th ಶೆಡ್ಯೂಲ್ಗೆ ನಾವೆಲ್ಲ ಸೇರಿಸಿದ್ದೇವೆ ಇನ್ಕ್ಲೂಡಿಂಗ್ ಅವರ್ ಆ್ಯಂಟಿ ಡಿಫೆಕ್ಷನ್ ಲಾ ಅಲ್ಲೇನು ದ ಪ್ರೊಸೀಡಿಂಗ್ಸ್ ಎಲ್ಲೂ ನಮ್ಮ ಆ್ಯಕ್ಟಲ್ಲಿ ಕ್ವಾಸಿ ಜುಡಿಷಿಯಲ್ ಅಂತ ಹೇಳಲಿಲ್ಲ ಅವರೇ ಇಂಟರ್ಪ್ರಿಟ್ ಮಾಡಿಕೊಂಡಿದ್ದಾರೆ ಸಿನ್ಸ್ ಇಟ್ ಈಸ್ ಎ ಕ್ವಾಸಿ ಜುಡಿಷಿಯಲ್ ಪ್ರೊಸೀಡಿಂಗ್ ದ ಕೋರ್ಟ್ ಹ್ಯಾಸ್ ಗಾಟ್ ಪವರ್ ಮುಗಿತಲ್ಲ ಅಲ್ಲಿಗೆ ಈ ರೀತಿ ಅದು ತಪ್ಪಲ್ವಾ ಸರ್ ಆ ಥರ ನಾವು ಕಾನೂನು ಮಾಡೋದು ನಾವಲ್ವಾ ನಾವು ಮಾಡಿ ಕಾನೂನು ಮಾಡಿ ತೆಗೀರಿ ಅದನ್ನ ಅಂತದನ್ನ ಕಾನೂನನ್ನ ಮಾಡಿದ್ದೇವೆ ಆದರೆ ಎಲ್ಲೂ ಹೇಳಲಿಲ್ಲ ಆಲ್ ದೀಸ್ ಪ್ರೊಸೀಡಿಂಗ್ಸ್ ಆರ್ ಕ್ವಾಸಿ ಜುಡಿಷಿಯಲ್ ಅಂತ ಏನು ಹೇಳಲಿಲ್ಲ ನ್ಯಾಚುರಲ್ ಜಸ್ಟಿಸ್ ಕಂಪ್ಲೈ ಮಾಡಬೇಕು ಅಂತ ಹೇಳಿದೆ ಆ ನ್ಯಾಚುರಲ್ ಜಸ್ಟಿಸ್ ಕಂಪ್ಲೈ ಮಾಡಬೇಕಾದ್ರೆ ಬೋತ್ ಪಾರ್ಟೀಸ್ ಮಸ್ಟ್ ಬಿ ಹರ್ಡ್ ಅದನ್ನು ಎಂಟೈರ್ ಪ್ರೊಸೀಡಿಂಗ್ ಇಸ್ ಕ್ವಾಸಿ ಜುಡಿಷಿಯಲ್ ಅಂತ ಇಂಟರ್ಫಿಯರ್ ಇಂಟರ್ಫಿಯರ್ ಟು ವಾಟ್ ಎಕ್ಸ್ಟೆಂಟ್ ಅಂತ ಎಲ್ರಿಗೂ ಗೊತ್ತಾಗಿದೆ ಸ್ಪೀಕರ್ ಪವರ್ನೇ ತೆಗೆದು ಬಿಡಬೇಕು ಅನ್ನೋ ಮಟ್ಟಕ್ಕೆ ಇವತ್ತು ಜಡ್ಜ್ಮೆಂಟ್ಸ್ಗಳು ಬರ್ತಾ ಇದೆ ಹಾಗಾಗಿ ಇವತ್ತು ಈ ಸುಪ್ರಮೇಸಿ ಅನ್ನುವಂಥದ್ದು ಯಾರು ಅನ್ನುವಂಥದ್ದು ಈಗಲೇ ಹೇಳಿದ್ರು ವಿ ಆರ್ ಲಾ ಮೇಕರ್ಸ್ ನಾವು ಲಾ ಮೇಕರ್ಸ್ ಆದಮೇಲೆ ಅಂದರೆ ಲೆಜಿಸ್ಲೇಚರ್ ಆರ್ ಪಾರ್ಲಿಮೆಂಟ್ ಅದನ್ನು ಓವರ್ಕಮ್ ಮಾಡೋದಕ್ಕೆ ಎಲ್ಲಿದೆ ದೇರ್ ವೆನ್ ದೇ ಮಸ್ಟ್ ಆಲ್ಸೋ ಆ್ಯಕ್ಟ್ ಅಕಾರ್ಡಿಂಗ್ ಟು ದಿ ಪ್ರೊವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬಟ್ ಅಲ್ಲೊಂದು ಇದೆ ಡಿಸ್ಕ್ರಿಷನರಿ ಪವರ್ ಟು ದಿ ಜುಡಿಷಿಯರಿ ಆ ಡಿಸ್ಕ್ರಿಷನರಿ ಇವತ್ತು ಏನಾಗುತ್ತೆ ಡಿಸ್ಕ್ರಿಷನರಿ ಪವರ್ ಹ್ಯಾಸ್ ಟು ಬಿ ಯೂಸ್ಡ್ ವೆನ್ ದೆರ್ ಇಸ್ ನೋ ಪ್ರೊವಿಷನ್ ಆಫ್ ಲಾ ಆರ್ ವೆನ್ ದೆರ್ ಇಸ್ ಇನ್ಜಸ್ಟಿಸ್ ಅಂತ ಆದರೆ ಡಿಸ್ಕ್ರಿಷನ್ ಇವತ್ತು ಏನಾಗ್ತಾ ಇದೆ ಡಿಸ್ಕ್ರಿಷನ್ ಪಿ ಎಲ್ದು ಯಾರೋ ಮಾತಾಡಿದ್ರು ಇವತ್ತು ಯಾವ್ಯಾವ ಥರದ ಪಿ ಎಲ್ಗಳು ನಾವು ನೋಡ್ತಾ ಇದ್ದೀವಲ್ಲ ಕ್ಯಾನ್ ಕೋರ್ಟ್ ಸರ್ಟನ್ ಥಿಂಗ್ಸ್ ಎಂಟರ್ಟೈನ್ ಅದನ್ನು ಮಾತಾಡೋದಂಥ ಪರಿಸ್ಥಿತಿ ಇವತ್ತಾಗಿದೆ ಜುಡಿಷಿಯ ಇಲ್ಲಿ ನಾವೇನು ಮಾತಾಡಿದರೆ ನಮಗೆ ಎಲ್ಲವೂ ಪ್ರಿವಿಲೇಜ್ ಇದೆ ಈವನ್ ಗೊತ್ತಿಲ್ಲ ಇನ್ನು ಯಾವಾಗ ಅದನ್ನು ಚಾಲೆಂಜ್ ಮಾಡಿ ದ ಲೆಜಿಸ್ಲೇಚರ್ ಇಸ್ ಲಯಬಲ್ ಟು ಕಂಟೆಂಪ್ಟ್ ಅಂತ ಮುಂದಿನ ದಿನಗಳಲ್ಲಿ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಇದನ್ನು ಸರಿ ಮಾಡಬೇಕಾದ್ರೆ ದಿ ಪಾರ್ಲಿಮೆಂಟ್ ಕೆಲವು ಹಿರಿಯರ ಹೆಸರನ್ನೆಲ್ಲ ಹೇಳಿದ್ರು ದಟ್ ಕೆಪ್ಯಾಸಿಟಿ ಇದ್ದರೆ ಮಾತ್ರ ಸಾಧ್ಯ ಆಗ್ತದೆ ಅಂತ ನನ್ನ ಭಾವನೆ ಲಾ ಮೇಕರ್ಸ್ ಅಂತ ಹೇಳಿದ್ರು ವಾಟ್ ಈಸ್ ದಟ್ ಲಾ ಸಮಕಾಲೀನ ಸಮಾಜದಲ್ಲಿ ಈಗ ನಾವು ಬದುಕಿದ್ದೇವೆ ನಾವು ಯಾವುದೋ ಒಂದು ಸಮಸ್ಯೆಯನ್ನು ಸಮಾಜದಲ್ಲಿ ಎದುರಿಸ್ತೇವೆ ಅದಕ್ಕೊಂದು ಪರಿಹಾರ ಕಂಡುಕೊಳ್ಬೇಕು ನಾವು ಆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದೇ ಪ್ರಾಸೆಸ್ ಆಫ್ ಲಾ ಮೇಕಿಂಗ್ ಬಿಲ್ ಮಾಡಿ ಡ್ರಾಫ್ಟ್ ಮಾಡಿ ಡಿಸ್ಕಷನ್ಸ್ ಮಾಡಿ ಅಲ್ಟಿಮೇಟ್ಲಿ ವಿ ಗಿವ್ ಫೈನಲ್ ಶೇಪ್ ಲಾ ಮೇಕಿಂಗಿಗೆ ನಮ್ಮ ಜವಾಬ್ದಾರಿ ಮುಗಿಯೋದಿಲ್ಲ ಲಾ ಈಸ್ ಮೇಡ್ ನೆಸೆಸರಿಲಿ ಆನ್ ದಿ ಎಮರ್ಜೆನ್ಸ್ ಆಫ್ ಎ ಪ್ರಾಬ್ಲಮ್ ಇನ್ ಎ ಕಾಂಟೆಂಪರರಿ ಸೊಸೈಟಿ ಅದನ್ನು ನಾವು ಆಚರಣೆಗೆ ತರಬೇಕಾಗುತ್ತೆ
ಪ್ರಜಾಪ್ರಭುತ್ವ ಮತ್ತು ಅಧಿಕಾರ ಏನು ಇವುಗಳ ಮಧ್ಯೆ ಸಂಬಂಧ ಇವತ್ತಿನ ಸಮಾಜದಲ್ಲಿ ಐ ಆಮ್ ಟಾಕಿಂಗ್ ಬಿಯಾಂಡ್ ಪಾರ್ಟಿ ಲೈನ್ಸ್ ಬಹುಮತ ಅಷ್ಟೇ ಸಂಬಂಧ ಬಹುಮತ ನನಗಿದೆ ನನ್ನ ಅಧಿಕಾರ ಅದೇ ಪ್ರಜಾಪ್ರಭುತ್ವ ಬಹುಮತ ನಿಮಗಿದೆ ನಿಮ್ಮದೇ ಪ್ರಜಾಪ್ರಭುತ್ವ ನಿಮ್ಮದೇ ಅಧಿಕಾರ ಅಧಿಕಾರ ಮತ್ತು ಪ್ರಜಾಪ್ರಭುತ್ವದ ಮಧ್ಯದ ಸಂಬಂಧ ಬಹುಮತಕ್ಕಷ್ಟೇ ಸೀಮಿತಗೊಳಿಸಿ ಆ ಬಹುಮತವನ್ನು ಪಡೆಯತಕ್ಕಂಥ ವಿಧಾನಗಳು ನೈತಿಕ ಅನೈತಿಕ ಏನೇ ಆದರೂ ಕೂಡ ಸಂವೈಧಾನಿಕ ಅಂತ ಹೇಳಿ ನಮ್ಮ ಅಂತಃಕರಣವನ್ನು ಸಂಪೂರ್ಣ ಸಾಯಿಸಿಬಿಡ್ತೇವೆ. ಸರ್ ಮಿರ್ಜಾ ಇಸ್ಮಾಯಿಲ್ ರವರು ದಿವಾನರಾಗಿದ್ದು ತೀರ್ಕೊಂಡ ದಿವಸ ಸಮಾಧಿ ಹತ್ತಿರಕ್ಕೆ ಡಿ ವಿ ಜಿಯವರು ಹೋಗಿರ್ತಾರೆ, ಎಲ್ಲ ಮಣ್ಣು ಮಾಡಿ ವಾಪಸ್ ಬರಬೇಕಾಗಿದ್ರೆ ಒಬ್ಬ ಗೇಟ್ ಹತ್ರ ನಿಂತ್ಕೊಂಡು ಅಳ್ತಾ ಇರ್ತಾನೆ. ಡಿ ವಿ ಜಿ ಅವರಿಗೆ ಕುತೂಹಲ, ಅವನು ಕೇಳ್ತಾರೆ ಯಾಕಪ್ಪ ಹಂಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದೆಯಾ ಅಂದರೆ, ಅವನು ಈ ಬೆಂಗಳೂರಿನ ಕಬ್ಬನ್ ಪೇಟೆಯಲ್ಲಿರ್ತಕ್ಕಂಥ ಒಬ್ಬ ಮನುಷ್ಯ ಆಗಸ, ಅವನ ಹೆಂಡತಿ ಗರ್ಭಿಣಿ ಆಗಿರ್ತಾಳೆ ಕರೆಕ್ಟಾ, ನೀರಿಗೆ ಹೋಗಿರ್ತಾಳೆ ನಲ್ಲಿಗೆ, ಅಲ್ಲಿ ಭಾಳ ಜನ ಜಾಸ್ತಿ, ಸಮಯಕ್ಕೆ ಅವಳು ನೀರು ತರೋಕ್ಕಾಗೋದಿಲ್ಲ, ಗಂಡ ಸಿಟ್ಟಾಗಿರ್ತಾನೆ, ಇವರು ಜಗಳ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರು ಆ ದಾರಿಲಿ ಹೋಗ್ತಾರೆ, ಏನಿದು ಅಂತ ಇಳಿದು ನೋಡ್ತಾರೆ. ವಿಚಾರ ಎಲ್ಲ ಅವ್ರ ಗಮನಕ್ಕೆ ಬಂದಮೇಲೆ ಅಲ್ಲಿ ಜನಸಂಖ್ಯೆ ಅನುಗುಣವಾಗಿ ನಲ್ಲಿಗಳನ್ನು ಹಾಕಿಸ್ಬೇಕು ಅಂತ ಹೇಳಿ ತೀರ್ಮಾನವನ್ನು ಮಿರ್ಜಾ ಇಸ್ಮಾಯಿಲ್ ಅವರು ತಗೊಳ್ತಾರೆ. ಅವನಿಗೆ ಕುಡಿಯೋ ನೀರಿನ ನಲ್ಲಿಯ ವಿಚಾರದಲ್ಲಿ ದೊಡ್ಡ ನೆಮ್ಮದಿ ಸಿಕ್ಕಿರುತ್ತೆ. ಆ ಕಾರಣಕ್ಕಂತ ಮಹಾನ್ ಭಾವ ತೀರ್ಕೊಂಡಲ್ಲ ಅಂತ ಇವನು ಹೇಳ್ತಾನೆ. ಇದಕ್ಕೆ ಅಂತಃಕರಣ ಅಂತ ಹೇಳ್ತೇವೆ. ಪ್ರಜಾಪ್ರಭುತ್ವದಲ್ಲಿ ಆಡಳಿತ ನಡೆಸ್ತಕ್ಕಂಥವ್ರಿಗೆ ಕಣ್ಣು ಪೊರೆ ಬಂದು ಪಂಚೇಂದ್ರಿಯಗಳು ನಿಷ್ಕ್ರಿಯ ಆಗಿ ಅಂತಃಕರಣ ಸತ್ತೋದಾಗ ಅದು ಟೆಕ್ನಿಕಲ್ ಡೆಮಾಕ್ರಸಿಯೇ ಹೊರತು ಪೀಪಲ್ಸ್ ಡೆಮಾಕ್ರಸಿ ಅಲ್ಲ. ಅಬ್ರಹಾಂ ಲಿಂಕನನ್ನು ಇಲ್ಲೇ ನಾವು ಇನ್ವೈಟ್ ಮಾಡಬೇಕಾಗಿರ್ತಕ್ಕಂಥ ಜನರ ಸರ್ಕಾರ, ಜನರಿಗಾಗಿ ಸರ್ಕಾರ. ನಾನು ಇವತ್ತಿನ BJP ಸರ್ಕಾರಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋದು ಬೇಡ. ಲೆಟ್ ಮಿ ಮೇಕ್ ಇಟ್ ವೆರಿ ವೆರಿ ಕ್ಲಿಯರ್, ಎಂಟೈರ್ ಸಿಸ್ಟಮ್ ಅನ್ನು ಅಲ್ಲಿಗೆ ತಂದು ನಾವು ನಿಲ್ಲಿಸಿಬಿಟ್ಟಿದ್ದೇವೆ. ಯಾವ ಸಮಾಜದಲ್ಲಿ ಕಟ್ಟ ಕಡೆಯ ಮನುಷ್ಯನಿಗೆ ಮೊದಲ ಪ್ರಾಶಸ್ತ್ಯ ಸಿಗೋದಿಲ್ವೋ ಅದು ಪ್ರಜಾಪ್ರಭುತ್ವ ಆಗದೇ ಇಲ್ಲ. 14th August 1931 ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರು ಭೇಟಿಯಾಗ್ತಾರೆ ಅಧ್ಯಕ್ಷರೇ, ಅನೇಕ ವಿಚಾರಗಳು ಚರ್ಚಾಸ್ಪದ ವಿಚಾರಗಳು ಅವರಿಬ್ಬರ ಮಧ್ಯೆ ಚರ್ಚೆ ಆದಾಗ ಅಂಬೇಡ್ಕರ್ ಅವರು ಗಾಂಧೀಜಿಗೆ ಹೇಳ್ತಾರೆ, ನನಗೆ ಒಂದು ತಾಯ್ನಾಡಿಲ್ಲ ಅಂತ ಹೇಳಕ್ಕೆ ನನಗೇನು ಮುಜುಗರ ಇಲ್ಲ, ಯಾವ ದೇಶದಲ್ಲಿ ನನ್ನ ಜನರಿಗೆ ಗೌರವ ಇಲ್ಲ, ಶಿಕ್ಷಣಕ್ಕೆ ಅವಕಾಶ ಇಲ್ಲ, ಊಟಕ್ಕೆ ಅವಕಾಶ ಇಲ್ಲ, ಊರ ಮಧ್ಯೆ ಬಂದು ಬದುಕಕ್ಕೆ ಅವಕಾಶ ಇಲ್ಲ, ಎಲ್ಲ ಅವಹೇಳನಗಳು ಅಪಮಾನಗಳನ್ನು ನುಂಗಿ ನಾನು ಬದುಕಬೇಕಾಗಿದೆ, ಇದು ಹೇಗೆ ನನ್ನ ತಾಯ್ನಾಡಾಗುತ್ತೆ? ಆ ಮಾತು ಗಾಂಧೀಜಿಯವ್ರ ಮೇಲೆ ಇಷ್ಟು ಪರಿಣಾಮ ಬೀರುತ್ತೆ. 1931 August 14th ಅಂಬೇಡ್ಕರ್ ಅವರ ಮೀಟಿಂಗ್ ಆದಮೇಲೆ ಗಾಂಧೀಜಿಯವರು ಅನೇಕ ವಿಚಾರಗಳಲ್ಲಿ ಹಿ ಮೇಕ್ಸ್ ಸಫಿಷಿಯಂಟ್ ಚೇಂಜಸ್. ಅಂಬೇಡ್ಕರ್ ಅವರನ್ನು ಅವ್ರ ವಯಸ್ಸಲ್ಲಿ ಚಿಕ್ಕವರಾದರೂ ಕೂಡ ಅರ್ಥ ಮಾಡಿಕೊಳ್ತಾರೆ. ಇಲ್ಲಿ ಏನು, ವಾಟ್ ಈಸ್ ದಿ ಬೇಸಿಸ್ ಫಾರ್ಮುಲಾ ಏನು? ಇಬ್ಬರು ವ್ಯಕ್ತಿಗಳು ಅಂತಃಕರಣ ಇದ್ದವರು ತಮ್ಮದಲ್ಲದ ವಿಚಾರಕ್ಕೆ, ಸಮಾಜದ ವಿಚಾರಕ್ಕೆ, ನೋವಿನಿಂದ ನರಳ್ತಾ ಇರ್ತಕ್ಕಂಥವ್ರ ವಿಚಾರದಲ್ಲಿ ಅವರು ಇಬ್ಬರಿಗೂ ಒಂದೇ ಅಂತಃಕರಣ, ಮಿಡಿಯುವ ಅಂತಃಕರಣ ಇಲ್ಲದೆ ಹೋದರೆ ಸಾರ್ವಜನಿಕ ಜೀವನಕ್ಕೆ ಏನು ಹೆಚ್ಚು ಅರ್ಥ ಇರೋದಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಎಲ್ಲ ತಮ್ಮ ಟೈಮ್ ಆಗ್ತಾ ಬಂದೆ, ನಿಮ್ಮ ಕಷ್ಟ ನನಗೆ ಗೊತ್ತಿದೆ, ಮುಗಿಸ್ಕೊಂಡ್ಬಿಡ್ತೇನೆ. ಅದಕ್ಕೆ 8th ಶತಮಾನದಲ್ಲಿ 12th ಶತಮಾನದಲ್ಲಿ ಐ ಆಮ್ ಸಾರಿ.
ಬಸವಣ್ಣವರ ಕಲ್ಯಾಣ ಸಮಾಜದ ಮಾತು ಹೇಳ್ತಾರೆ. ಸೌದಿಯವರು ಪಾಪ ಉಪಮುಖ್ಯಮಂತ್ರಿಗಳು ನನ್ನ ಆತ್ಮೀಯ ಸ್ನೇಹಿತರು. ಕಲ್ಯಾಣ ಸಮಾಜದಲ್ಲಿ ವರ್ಗ ವರ್ಣ ಲಿಂಗ ಜಾತಿ ಇವ್ಯಾವೂ ಇಲ್ಲ. ಹೌದಾ? ನಾವು ಒಂದು ಅಭಿಯಾನವಾಗಿ ಒಂದು ಮೂಮೆಂಟಾಗಿ ಪ್ರಾರಂಭ ಆದಂಥ ಶರಣ ಸಂಸ್ಕೃತಿಯನ್ನು ಬಸವ ಸಂಸ್ಕೃತಿಯನ್ನು ಒಂದು ಜಾತಿ ಮಾಡಿ ಕಟ್ಟಾಕ್ಬಿಡ್ತೇವೆ. ಜಾತಿಗೆ ಚಲನಶೀಲತೆ ಇರೋದಿಲ್ಲ. ಒಂದು ಮೂಮೆಂಟ್ ಅದು ಬಸವ ಮೂಮೆಂಟ್ ವಾಸ್ ಎ ಮೂಮೆಂಟ್ ಹಿಸ್ಟಾರಿಕ್ ಮೂಮೆಂಟ್. ಅದಕ್ಕೆ ನಾವು ಗೋಡೆ ಹಾಕ್ಬಿಟ್ವಿ, ಜಾತಿಯನ್ನು ಮಾಡಿದ್ವಿ. ಬಸವೇಶ್ವರನನ್ನು ನಾವು ಉಪಯೋಗ ಮಾಡಿಕೊಂಡು ಬಸವೇಶ್ವರ ಹೇಳಿದ್ದಕ್ಕೆ ತದ್ವಿರುದ್ಧ ಅದನ್ನು ಮಾಡೋದಕ್ಕೆ ನಾವು ಈಗ ಸೀಮಿತ ಆಗಿಬಿಟ್ಟಿದೆ. ಹೌದಾ ಎಚ್ ಕೆ ಪಾಟೀಲ್? ನಮಗೆ ಕೋಲಾರದ ಕಡೆಯವರಿಗೆ ಬಸವನ ಪರಿಚಯ ಕಡಿಮೆ. ಎಂಥ ಸ್ಥಿತಿ ನೋಡಿ, ನಾವು ವಿ ಟೇಕ್ ಓತ್ ಇನ್ ದ ನೇಮ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂಡ್ ವಿ ಟ್ರೈ ಟು ಡೂ ಎವ್ರಿಥಿಂಗ್ ಪಾಸಿಬಲ್ ಟು ಡಿಫೈ ದಿ ಬೇಸಿಕ್ ಇಂಟೆನ್ಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಬೆಸ್ಟ್ ಮೆಥಡ್ ಇದು. ನಾನು ಆಂಟಿ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಅದು ಟ್ರೀಸನ್ ಆಗುತ್ತೆ, ದೇಶದ್ರೋಹ ಆಗುತ್ತೆ. ಸಂವಿಧಾನದ ಹೆಸರಲ್ಲೇ ಪ್ರಮಾಣ ವಚನ, ಅದು ಏನೇನು ಹೇಳಿದ್ರೆ ಅದನ್ನೆಲ್ಲ ಇಲ್ಲೇ ಡಿಫೀಟ್ ಮಾಡಿದ್ರೆ ಕತೆ ಮುಗ್ದೆ ಹೋಯ್ತಲ್ಲ. ದ ಕಿಂಗ್ ಈಸ್ ಡೆಡ್, ಲಾಂಗ್ ಲಿವ್ ದ ಕಿಂಗ್ ಅಂತ ಆ ವೈಟ್ ಹೌಸ್ ಅಲ್ಲಿ ಅವನ ತಲೆ ತೆಗಿತಾರಲ್ಲ, ಕಿಂಗ್ ಜಾರ್ಜ್ ಇದು ಅವಾಗ ಸ್ಲೋಗನ್ ಇದು, ತಲೆ ಕೆಡ್ದು ಬಿಡ್ತಾರೆ, ಬಿಹೇಡ್ ಮಾಡ್ಬಿಡ್ತಾರೆ ಅವನ್ನ ವೈಟ್ ಹಾಲ್. ದ ಕಿಂಗ್ ಈಸ್ ಡೆಡ್, ಲಾಂಗ್ ಲಿವ್ ದ ಕಿಂಗ್ ಅಂತ. ಈಗ ವಿ ಹ್ಯಾವ್ ಕಮ್ ಟು ದಟ್. ಅಧ್ಯಕ್ಷರೆ ಬಹಳ ದೊಡ್ಡ ಮನಸ್ಸು ಮಾಡಿ ನನಗೆ ತಾವು ಅವಕಾಶ ಕೊಟ್ಟಿದ್ರಿ, ಎರಡು ವಿಚಾರ ಪ್ರಸ್ತಾಪ ಮಾಡಿ ಕೂತು ಬಿಡ್ತೇನೆ ನಾನು. ಯಾಕಂದರೆ ನೀವು ಕೊಟ್ಟ ಸಲಿಗೆಯನ್ನು ಅಥವಾ ಗೌರವವನ್ನು ಉಪಯೋಗಿಸ್ಕೊಳ್ತಕ್ಕಂಥ ಹೊಣೆ ಕೂಡ ನನ್ನ ಮೇಲಿದೆ. ಒಂದೆರಡು ಸನ್ನಿವೇಶದಲ್ಲಿ ಸ್ವಲ್ಪ ಇರುಸುಮಿರುಸಾಗ್ತಕ್ಕಂಥ ಸಂಬಂಧಗಳು ಬಂದರೂ ಕೂಡ ನಾನು ಪೀಠವನ್ನು ಗೌರವಿಸ್ತಕ್ಕಂಥವನು, ವ್ಯಕ್ತಿಗತವಾಗಿ ತಮ್ಮನ್ನು ಗೌರವಿಸ್ತಕ್ಕಂಥವನು. ಈ ದೇಶ ಎಂಥ ದೇಶ ಇದು? ಇದೊಂದು ಘಟನೆ ನಾವು ಹೇಳಲೇಬೇಕು. 1927 19th December ಇಬ್ಬರನ್ನ ಗಲ್ಲಿಗೇರಿಸ್ತಾರೆ ಈ ದೇಶದಲ್ಲಿ ಇಂಗ್ಲಿಷ್ ಸರ್ಕಾರ. ಅಶ್ವಕುಲ್ಲಾ ಖಾನ್, ಪಂಡಿತ್ ರಾಮದಾಸ್ ಬಿಸ್ಮಿಲ್ ಅಂತ ಇಬ್ಬರು ಕ್ರಾಂತಿಕಾರಿಗಳು. ಅವರಿಬ್ಬರು ಬ್ರಿಟಿಷ್ ಸರ್ಕಾರಕ್ಕೆ ಇಷ್ಟವಿಲ್ಲದ ಕ್ರಾಂತಿಯ ಚಟುವಟಿಕೆಗಳಲ್ಲಿ ತೊಡಗ್ತಾರೆ. ಕಾಕೋರಿ ಅಂತ ಒಂದು ಟ್ರೈನ್ನಲ್ಲಿ ರೈಲ್ವೆ ಇದರಲ್ಲಿ ಹಣ ಬರ್ತಾ ಇರಬೇಕಾದ್ರೆ ಅದನ್ನು ಲೂಟಿ ಮಾಡಿ ಅದನ್ನೆಲ್ಲ ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಉಪಯೋಗಿಸ್ಬೇಕು. ಅದನ್ನು ಕರೆಯೋದೇ ಕಾಕೋರಿ ಸಂಚು ಅಂತ, ಕಾನ್ಸ್ಪಿರಸಿ ಆಫ್ ಕಾಕೋರಿ ಅಂತ. ಬಲ್ಗೇರಿಯಾದಲ್ಲಿ ಜಾರ್ಜ್ ಡಿಮಿಟ್ರೋವ್ ಅಂತ ಇದ್ರು, ಅವ್ರದ್ದು ರೀಕ್ಸ್ಟ್ಯಾಗ್ ಪ್ಯಾಲೆಸ್ ಫೈರ್ ಕಾನ್ಸ್ಪಿರಸಿ ಅಂತ ಇತ್ತು. ಜಾರ್ಜ್ ಡಿಮಿಟ್ರೋ ವಾಸ್ ದಿ ಪ್ರೆಸಿಡೆಂಟ್ ಆಫ್ ಬಲ್ಗೇರಿಯಾ ಫಾರ್ ಎ ಲಾಂಗ್ ಟೈಮ್. ಹಿ ವಾಸ್ ಎ ಕಾಮ್ರೇಡ್ ಆಫ್ ಲೆನಿನ್. ಈ ಕಾಕೋರಿ ಸಂಚು ಕೂಡ ಇಡೀ ಜಗತ್ತಿನಲ್ಲಿ, ಅವತ್ತು ಕ್ರಾಂತಿಕಾರಿ ಜಗತ್ತಿನಲ್ಲಿ ಇಟ್ ವಾಸ್ ರೆಕಗ್ನೈಸ್ಡ್. ಭಗತ್ ಸಿಂಗ್ರಾಗಿ ಬದುಕಿರ್ತಾರೆ, ಅವರು ಹೆಮ್ಮೆಯ ಮಾತುಗಳನ್ನು ಹೇಳ್ತಾರೆ ಅಕ್ರಾಸ್ ದಿ ಕಮ್ಯುನಿಟಿ, ಈ ದೇಶ ನಮ್ಮದು ಅಂತ ಹೇಳಿ. ಅವರಿಬ್ಬರು ಕೂಡ ಒಂದೇ ದಿವಸ ಗ್ಯಾಲೋಸ್ ಹೋಗ್ತಾರೆ. ಭಾಳ ಸಮಟೈಮ್ಸ್ ವಿಧಿ ಹಾಕಿ ಕೆಲಸ ಮಾಡುತ್ತೆ ಅಂದರೆ, ಅಶ್ವಕುಲ್ಲಾ ಖಾನ್ ಅವರು ಫೈಜಾಬಾದ್ ಡಿಸ್ಟ್ರಿಕ್ಟ್ ಉತ್ತರ ಪ್ರದೇಶ, ಪಂಡಿತ್ ರಾಮದಾಸ್ ಬಿಸ್ಮಿಲ್ ಕೂಡ ಅದೇ ಫೈಜಾಬಾದ್ ಜಿಲ್ಲೆಯವರು, ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವ್ರದ್ದು ಕೂಡ ಜನ್ಮಸ್ಥಳ ಅಕ್ಬರ್ಪುರ ಏನಿದೆ ಅದು ಕೂಡ ಫೈಜಾಬಾದ್ ಡಿಸ್ಟ್ರಿಕ್ಟಲ್ಲಿ. ಭೂಮಿಗೆ ಈ ವಿಶೇಷವಾದಂಥ ಗುಣ ಇರುತ್ತೆ ಅಂತ ಅನಿಸುತ್ತೆ. ಇಂಥ ಮಹಾನ್ ಭಾವರೆಲ್ಲರೂ ಕೂಡ
ನಮಗೆ ಈ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ. ನಾವು ಈ ಸ್ವಾತಂತ್ರ್ಯವನ್ನು ಈ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆ. ಸಿದ್ದರಾಮಯ್ಯನವರು ಬಜೆಟ್ ಮೇಲೆ ಮಾತನಾಡುವಾಗ ಪ್ರೈಮರಿ ಸ್ಕೂಲ್ ಮಕ್ಕಳಿಗೂ ಕೂಡ ಅರ್ಥ ಆಗೋ ಹಾಗೆ ಬಿಡಿಸಿ 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 ಎಲ್ಲವನ್ನು ನಾನಂತೂ ಐ ವಾಸ್ ಸಿಟ್ಟಿಂಗ್ ಲೈಕ್ ಎ ಸ್ಟೂಡೆಂಟ್. ಗುಣಕ್ಕೆ ಮತ್ಸರ ಇಲ್ಲ, ಅವ್ರ ಹಂಗೆ ನಾನು ಆಗಬೇಕು ಅಂದರೆ ಸಾಧ್ಯವೇ ಇಲ್ಲ. ಬಜೆಟ್ನ ವಿಚಾರದಲ್ಲಿ ಆರ್ಥಿಕ ವಿಚಾರಗಳಲ್ಲಿ ಅಷ್ಟು ನೈಪುಣ್ಯತೆಯಿಂದ ಅಷ್ಟೊಂದು ಸಾಮರ್ಥ್ಯತೆಯಿಂದ ದೃಢವಾಗಿ ಮಾತನಾಡ್ತಕ್ಕಂಥದ್ದು ಬಹುಶಃ ಇವತ್ತಿನ ಸಮಕಾಲೀನ ರಾಜಕಾರಣದಲ್ಲಿ ಕೆಲವೇ ಜನರಿಗೆ ಸಾಧ್ಯ. ಐ ಥಿಂಕ್ ಹೀ ಈಸ್ ಅಹೆಡ್ ಆಫ್ ಆಲ್ ಆಫ್ ಅಸ್. ಸೊ ಅವರು ಬಜೆಟ್ ಮೇಲೆ ಆ ಎಲ್ಲ ಮಾತು ಆಡಿ ಮುಗಿಸಿದ ಮೇಲೆ ನಾನು ರೆವೆನ್ಯೂ ಸರ್ಪ್ಲಸ್ ಬಗ್ಗೆ ಅಥವಾ ಕಮಿಟೆಡ್ ಎಕ್ಸ್ಪೆಂಡಿಚರ್ ಬಗ್ಗೆ ಅಥವಾ 15th ಫೈನಾನ್ಸ್ ಕಮಿಷನ್ ಬಗ್ಗೆ ನಾನು ಮಾತಾಡಿದ್ರೆ ನಾನು ಮಂಗ ಆಗ್ತಿದ್ದೆ. ದಟ್ಸ್ ದ ರೀಸನ್ ಐ ಚೋಸ್ ಈ ಬಜೆಟ್ಗೆ ಡಿಫ್ರೆಂಟ್ ಡೈಮೆನ್ಷನ್ಸ್ ಇರುತ್ತೆ. ಐ ಪ್ರಿಫರ್ ಟು ಸ್ಪೀಕ್ ಆನ್ ದಿಸ್ ಇಶ್ಯೂಸ್. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ನನ್ನ ಸ್ಥಾನಕ್ಕೆ ಪುನಃ ಕೂತ್ಕೊಳ್ಳೋ ಮೊದಲು ತಮ್ಮ ಮುಖೇಣ ಅರಿವು ಮಾಡಿಕೊಳ್ತಕ್ಕಂಥದ್ದು ಇಷ್ಟೇ. ದಯಮಾಡಿ ಅಂತಃಕರಣವಿರುವ ಸರ್ಕಾರವಾಗಿ ಬಹುಮತವನ್ನೇ ನೆಚ್ಚಿಕೊಳ್ಳುವ ಸರ್ಕಾರ ಆಗಬೇಡಿ. ನಿಮ್ಮ ಪಂಚೇಂದ್ರಿಯಗಳು ನಿಮ್ಮದಾಗಿರಲಿ, ಮೂರನೆಯವರ ಕಣ್ಣಿನ ಮುಖಾಂತರ ನೋಡೋದು, ಮೂರನೆಯವರ ಕಿವಿಯ ಮುಖಾಂತರ ಕೇಳ್ತಕ್ಕಂಥದ್ದು ಬೇಡ. ಪ್ರಾಕೃತಿಕ ಕಷ್ಟಗಳು ನೀವು ಅಧಿಕಾರ ವಹಿಸಿಕೊಂಡ ಮೇಲೆ ಕೋವಿಡ್ ಇರ್ಬೋದು, ಪ್ರವಾಹಗಳಿರ್ಬೋದು ಬಂದಿದೆ, ನಾವು ಅರ್ಥ ಮಾಡಿಕೊಳ್ತೇವೆ. ಆದರೆ ಇವೆಲ್ಲದರ ಮಧ್ಯೆಯೂ ಕೂಡ ಒಂದು ಸರ್ಕಾರವನ್ನು ಜನಪರವಾದ ಸರ್ಕಾರ ಅಂತ ಹೇಳಿ ಜನರ ಬಾಯಲ್ಲಿ ಬರ್ತಕ್ಕಂಥ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥ ಹೊಣೆಗಾರಿಕೆ ನಿಮ್ಮ ಮೇಲಿರುತ್ತೆ. ಮಾನ್ಯ ಸಿದ್ದರಾಮಯ್ಯನವರ ತಾಯಿ ಬಹುಶಃ ಅನಕ್ಷರಸ್ಥೆ ಅಂತ ಕಾಣುತ್ತೆ. ಅಲ್ಲ ಸರ್, ತಂದೆಯವ್ರಿಗೆ ಏನಾದರೂ ಅಕ್ಷರ ಗೀಕ್ಷರ ಬರೆಯೋಕೆ ಬರ್ತಿತ್ತೆ. ಪ್ರಜಾಪ್ರಭುತ್ವದ ಸ್ಪೆಷಾಲಿಟಿ ತಂದೆ ಅನಕ್ಷರಸ್ಥರು, ತಾಯಿ ಅನಕ್ಷರಸ್ಥರು. ಮೊದಲನೇ ಬಾರಿ ಅಸೆಂಬ್ಲಿಗೆ ಆರಿಸಿ ಬಂದಾಗ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು, ಇಷ್ಟು ಬಾರಿ ಬಜೆಟನ್ನು ಮಂಡನೆ ಮಾಡ್ತಾರೆ. ನಾನು ಅವರಿಗೆ ಅನೇಕ ಸಲ ಹೇಳ್ತೇನೆ, ನೀವು ಖಾಸಗಿ ವ್ಯಕ್ತಿ ಅಲ್ಲ, ಸಾರ್ವಜನಿಕ ಆಸ್ತಿ ಅಂತ. ಯಡಿಯೂರಪ್ಪನವ್ರ ವಿಚಾರದಲ್ಲೂ ಕೂಡ ಒಂದು ಒಳ್ಳೆ ಮಾತು ಹೇಳಬೇಕಂತ ನಿರ್ಬಂಧ ನನಗಿದೆ. ತಾವು ಮೊದಲನೇ ಸಾರಿ ಅಸೆಂಬ್ಲಿಗೆ ಬಂದಾಗ ತಮ್ಮ ಜೊತೆಗೆ ಎಷ್ಟು ಜನ ಇದ್ದರು? ಶಿಕಾರಿಪುರದ ಮುನ್ಸಿಪಲ್ ಅಧ್ಯಕ್ಷಗಿರಿಯಿಂದ ಅಸೆಂಬ್ಲಿಗೆ ವೆಂಕಟಪ್ಪನವರನ್ನು ಪರಾಭವಗೊಳಿಸಿ ತಾವು ಬಂದ್ರಿ. ನಂತರದ ದಿನಗಳಲ್ಲಿ ಏಳು ಬೀಳುಗಳನ್ನು ಎಲ್ಲ ನೋಡಿದ್ದೀರಿ. ನಿಮಗೆ ಒಂದು ಪುಸ್ತಕ ರಿಲೀಸ್ ಮಾಡುವಾಗ ನಿಮ್ಮ ಜೊತೆಗೆ ಬಂದು ನಾನು ಹೇಳಿದ್ದೆ. ಇವತ್ತು ಕೂಡ ನಾನು ಆವತ್ತು ನಿಮ್ಮ ಬಗ್ಗೆ ಆಡಿರ್ತಕ್ಕಂಥ ಮಾತುಗಳಿಗೆ ಬದ್ಧನಾಗಿದ್ದೇನೆ. ಆದರೆ ಬ್ಯಾಂಡ್ ಸೆಟ್ ವಿಚಾರದಲ್ಲಿ ಹುಷಾರಾಗಿರಿ, ಅಧಿಕಾರ ಶಾಶ್ವತ ಅಲ್ಲ. ಈಗ ದಿವಸ ನಿಮಗೆ ಕಾಣಿಸ್ಕೊಳ್ಳೋರು ಯಾರೂ ಕೂಡ ಅಧಿಕಾರ ಕೈ ಬಿಟ್ಟಮೇಲೆ ಕಾಣೋದಿಲ್ಲ. ಕುಟುಂಬ ಅಂದಮೇಲೆ ವ್ಯಾಮೋಹ ಇರುತ್ತೆ, ಇರೋದು ಬೇಡ ಅಂತ ಹೇಳಲ್ಲ. ನಿಮ್ಮ ದಿವಂಗತ ಶ್ರೀಮತಿಯವರ ಪರಿಚಯ ನಮಗಿತ್ತು. ನಾವು ಕಮಿಟಿಯಲ್ಲಿ ಕಾಶ್ಮೀರ ಪ್ರವಾಸಕ್ಕೆ ಹೋದಾಗ ನಾವು ಬರೋದಿಲ್ಲ ಪಲ್ಗಮ್ಗೆ ಅಂತಂದರೆ ಅಮ್ಮ ನನ್ನ ಮಕ್ಕಳನ್ನ ಅವ್ರು ಕರ್ಕೊಂಡೋದ್ರು, ನಾ ಕರ್ಕೊಂಡು ಹೋಗ್ತೀನಿ ಅಂತ. ನಿಮಗೆ ನೆನಪಿದೆಯೋ ಇಲ್ವೋ ನನಗೆ ನೆನಪಿದೆ. ನಾವು ಮನುಷ್ಯರಲ್ವಾ, ಆ ಥರದ ಸಂಬಂಧಗಳಿರೋದಿಲ್ವಾ? ಆದರೆ ಕುಟುಂಬದ ವ್ಯಾಮೋಹ ನಿಮ್ಮನ್ನು ಬಲಿ ತಗೊಳ್ಬಾರ್ದು. ಬೇರೆ ಯಾರಿಗೂ ಇದು ಹೇಳಕ್ಕೆ ಧೈರ್ಯ ಇರೋದಿಲ್ಲ. ಗುಟ್ಟಾಗಿ ಹೇಳ್ಬೋದು, ನೆಪೋಲಿಯನ್ ಒಂದು ಮಾತು ಹೇಳ್ತಾನೆ, ಅದನ್ನು ಹೇಳಿ ಲಾಸ್ಟ್ ಕೂತ್ ಬಿಡ್ತಾನೆ. ಲವ್ ಈಸ್ ಎ ಮ್ಯಾಟರ್ ಆಫ್ ಅಬ್ಸಲ್ಯೂಟ್ ಪ್ರೈವಸಿ ಬಿಟ್ವೀನ್ ಟೂ ಅಡಲ್ಟ್ಸ್ ಬಿಲಾಂಗಿಂಗ್ ಟು ಆಪೋಸಿಟ್ ಸೆಕ್ಸ್ ವಿತ್ ಮ್ಯೂಚುವಲ್ ಕನ್ಸೆಂಟ್. ಪ್ರೇಮ ವ್ಯವಹಾರ ಅಂತಕ್ಕಂಥದ್ದು ಒಂದು ಸ್ತ್ರೀ ಮತ್ತು ಒಬ್ಬ ಪುರುಷನ ಮಧ್ಯೆ ಸಂಪೂರ್ಣ ಅಂತರಂಗದಲ್ಲಿ ಪರಸ್ಪರ ಒಪ್ಪಂದದಿಂದ ನಡೆಯತಕ್ಕಂಥ ಒಂದು ಪ್ರೈವೇಟ್ ವ್ಯವಹಾರ. ಲೀಡರ್ಶಿಪ್ ಇಸ್ ಅ ಮ್ಯಾಟರ್ ಆಫ್ ಪಬ್ಲಿಕ್ ಟ್ರಾನ್ಸಾಕ್ಷನ್,
between the leader and people. Today you are the leader. I have an obligation to tell whatever I feel right to you in public, not in privacy. So tamige vandisi budget ninda swalpa dura hogi shasana sabhya shasana rachaneya sarvajanika jeevanada kelu aadalitaatmaka vicharagalannu muktavagi nirbhayavagi heladakke swalpa hechu samaya tagondu heladakke tava avakasha kottidri namma sambandha sadakala hige irli neevu kodtakkantha ondu audharyavanna ಯಾವಾಗಲೂ ಕೂಡ ದುರುಪಯೋಗ ಮಾಡಿಕೊಳ್ಳೋದಿಲ್ಲ. ಸದನದ ಲಾಭಕ್ಕೆ, ತಮಗೆ ವರ್ಚಸ್ಸು ಹೆಚ್ಚಾಗೋದಕ್ಕೆ, ಸದನದ ಗೌರವ ಹೆಚ್ಚೋದಕ್ಕೆ ಮಾತ್ರ ವಿನಿಯೋಗಿಸ್ತೀನಿ ಅಂತ ಹೇಳಿ ನಮಸ್ಕಾರ ಮಾಡಿ ನನ್ನ ಮಾತು ಮುಕ್ತಾಯ ಮಾಡಿ.